ತಮ್ಮೆಲ್ಲರಿಗೂ ಏಳನೇ ತರಗತಿಯ ಹೊಸ ಪಠ್ಯಕ್ರಮಕ್ಕೆ ಸ್ವಾಗತ ಈ ಹೊಸ ಪಠ್ಯಕ್ರಮದಲ್ಲಿ ನಾವೀಗ ನಿಮಗೆ ಅಧ್ಯಾಯ ಒಂದು ಪೂರ್ಣಾಂಕಗಳನ್ನ ಹೇಳ್ಕೊಡ್ತಾ ಇದ್ದೀವಿ ಹಾಗಾದ್ರೆ ಈ ಪೂರ್ಣಾಂಕದಲ್ಲಿ ಮೊದಲಿಗೆ ಒಂದಿಷ್ಟು ಬೇಸಿಕ್ಸ್ ಐತಿ ಆ ಬೇಸಿಕ್ ಕಾನ್ಸೆಪ್ಟ್ ಏನಂದ್ರೆ ಪೂರ್ಣಾಂಕಗಳ ಸಂಕಲನ ಮತ್ತು ಗುಣಾಕಾರದ ವಿಭಾಜಕ ಗುಣ ನಮ್ ಲಾಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಪೂರ್ಣಾಂಕ ಅಂದ್ರೆ ಏನು ಅನ್ನೋದನ್ನ ನಾ ಏನ್ ಮಾಡೇನಿ ಎಕ್ಸ್ಪ್ಲೇನ್ ಮಾಡೇನಿ ಹಾಗಾದ್ರೆ ಇಲ್ಲಿ ವಿಭಾಜಕ ಗುಣವನ್ನ ಹೊಂದ್ಬೇಕಂದ್ರೆ ಪೂರ್ಣಾಂಕಗಳು ಮೂರು ಪೂರ್ಣಾಂಕಗಳು ಬೇಕು ಈಗ ಉದಾಹರಣೆಗೆ ಎ ಬಿ ಸಿ ಮೂರು ಪೂರ್ಣಾಂಕಗಳಂತ ಅಂತ ತಗೊಂಡಾಗ ಇಲ್ಲಿ ಈ ವಿಭಾಜಕ ಗುಣದ ನಿಯಮ ಏನ್ ಹೇಳ್ತೈತೆ ಅಂದ್ರೆ ಎ ಇಂಟು ಬಿ ಎ ಇಂಟು ಬಿ ಪ್ಲಸ್ ಸಿ ಇಸ್ ಈಕ್ವಲ್ ಟು ಎ ಇಂಟು ಬಿ ಪ್ಲಸ್ ಎ ಇಂಟು ಸಿ ಇವಾಗಿ ನೋಡ್ರಿ ಎ ಇಂಟು ಬಿ ಅನ್ನ ಹಂಗ ಇಟ್ಕೋಬೇಕು ಬಿ ಪ್ಲಸ್ ಸಿ ಅನ್ನ ಕೂಡಿಸ್ಬೇಕು ಕೂಡಿಸಿ ಏಕೆ ಏನ್ ಮಾಡ್ಬೇಕು ಗುಣಿಸ್ಬೇಕು ಇಸ್ ಈಕ್ವಲ್ ಟು ಇಂಟು ಬಿ ಪ್ಲಸ್ ಎ ಇಂಟು ಸಿ ಎ ಎಂಟು ಬಿ ಒಂದ್ಸಲ ಮಾಡ್ಬೇಕು ಎ ಇಂಟು ಸಿ ಅನ್ನ ಇನ್ನೊಂದ್ಸಲ ಗುಣಿಸ್ಬೇಕು ಹಾಗಾದ್ರೆ ಈಗ ನಾವು ಒಂದು ಉದಾಹರಣೆಯನ್ನ ಕೊಡ್ತೇನೆ ನಿಮ್ಗೆ ಎ ಇಸ್ ಈಕ್ವಲ್ ಟು ಟು ಬಿಸ್ ಈಕ್ವಲ್ ಟು ತ್ರೀ ಸಿ ಸಿಕ್ವಲ್ ಟು ಫೋರ್ ಅಂತ ಎ ಅಂದ್ರ ಎರಡು ಇಂಟು ಮೂರು ಪ್ಲಸ್ ನಾಲ್ಕು ಎ ಇಂಟು ಅಂದ್ರೆ ಎರಡು ಇಂಟು ಮೂರು ಪ್ಲಸ್ ಎರಡು ಇಂಟು ನಾಲ್ಕು ಬಾಯ್ದ ಬೋಡ ಮಸರು ನಾವು ಫಸ್ಟ್ ಬ್ರಕೆಟ್ ಅನ್ನ ಬಿಡಿಸ್ಕೋಬೇಕು ಟೂ ಇಂಟು ನಾಲ್ಕು ಮೂರು ಏಳು ಈಜ್ ಇಕ್ವಲ್ ಟು ಮೂರೇಳೆ ಆರು ಪ್ಲಸ್ ನಾಲ್ಕು ಏಳೆ ಎಂಟು ಏಳು ಹದಿನಾಲ್ಕು ಹದ್ನಾಲ್ಕು ಇಜಿಕ್ವಲ್ ಟು ಎಂಟು ಕಾರ್ ಕುಡ್ಸಿದ್ರ ಹದಿನಾಲ್ಕು ಇಲ್ಲಿ ಎರಡು ಕಡಿನ ಉತ್ತರ ಏನ್ ಬಂತ ನಮ್ದು ಸಮ ಬಂತು ಹಾಗಾದ್ರೆ ನಾವೇನ್ ಹೇಳ್ಬೋದು ಆರ್ ಎಚ್ ಎಸ್ ಇಕ್ವಲ್ ಟು ಎಲ್ ಎಚ್ ಎಸ್ ಆರ್ ಎಚ್ ಇಲ್ಟು ಎಲ್ ಎಚ್ ಎಸ್ ಅಂತ ನಾವ್ ಏನ್ ಮಾಡ್ಬೋದು ಇಲ್ಲಿ ಹೇಳ್ಬಹುದು ಯಾಕೆ ಎರಡು ಕಡೆ ಎಡಗಡೆ ಮತ್ತು ಬಲಗಡೆ ಕೂಡ ಉತ್ತರ ಏನ್ ಬಂತು ಸಮ ಬಂತು ತಿಳಿತಲ್ಲ ನೆಕ್ಸ್ಟ್ ಬರುವಂತದ್ದು ಗುಣಾಕಾರದ ಸೊನ್ನೆಯ ಪಾತ್ರ ಗುಣಾಕಾರದಲ್ಲಿ ಸೊನ್ನೆ ತನ್ನ ಅತಿ ದೊಡ್ಡ ಪಾತ್ರವನ್ನ ಹೊಂದಿದೆ ಸೊನ್ನೆ ಅಂದ್ರೆ ಏನು ಗೊತ್ತೈತಿ ನಿಮ್ ಝೀರೋ ಝೀರೋ ಅಂತ ಕರಿತೇವಿ ಸೊನ್ನೆ ಅಂತ ಕರಿತೇವಿ ಅದನ್ನು ಪೂಜೆ ಅಂತ ನಾವು ಕರಿತೀವಿ ಹಾಗಾದ್ರೆ ಈ ಸೊನ್ನೆ ಏನನ್ನ ತನ್ನ ಪಾತ್ರವನ್ನ ಯಾವ ರೀತಿ ಹೊಂದಿದೆ ಅಂದ್ರ ಯಾವ್ದೋ ಒಂದು ಸಂಖ್ಯೆಗೆ ಸೊನ್ನೆಯಿಂದ ಗುಣಿಸಿದಾಗ ಗುಣಲಬ್ಧ ಏನ್ ಬರ್ತ ಸೊನ್ನೆನ ಬರ್ತಾ ಈಗ ಉದಾಹರಣೆಗೆ ಯಾವ್ದೋ ಒಂದು ಸಂಖ್ಯೆನ ಎ ಅಂತ ತಗೋರಿ ಎ ಇಂಟು ಜೀರೋ ಈಕ್ವಲ್ ಟು ಜೀರೋ ಹೌದಾ ಹತ್ತು ಇಂಟು ಝೀರೋ ಝೀರೋ ಯಾವ್ದೋ ಒಂದು ಸಂಖ್ಯೆ ಎ ಅದಕ್ಕೆ ಸೊನ್ನೆಯಿಂದ ಗುಣಿಸಿದಾಗ ಗುಣಲಬ್ಧ ಏನ್ ಬಂತು ಸೊನ್ನೆ ಬಂತು ಹಾಗಾದ್ರೆ ಎಂಬತ್ತೆಂಟು ಇಂಟು ಜೀರೋ ತಗೋರಿ ಎಂಬತ್ತೆಂಟು ಸೊನ್ನೆಲಿ ಸೊನ್ನೆ ತಿಳಿತಲ್ಲ ಯಾವ್ದೋ ಒಂದು ಸಂಖ್ಯೆಗೆ ಸೊನ್ನೆಯಿಂದ ಗುಣಿಸಿದಾಗ ಗುಣಲಬ್ಧ ಏನ್ ಬರ್ತಾ ಸೊನ್ನೆ ಬರ್ತಾ ಏನಿಲ್ಲ ನಮ್ಗ ಗುಣ ಸೊನ್ನೆಯ ಪಾತ್ರ ತಿಳಿತಲ್ಲ ನೆಕ್ಸ್ಟ್ ಇವಾಗ ಏನ್ ಮಾಡೋಣ ನಾವು ಅಭ್ಯಾಸ ಒನ್ ಪಾಯಿಂಟ್ ಒನ್ ಅನ್ನ ಬಿಡಿಸೋಣ ಹಾಗಾದ್ರೆ ಅಭ್ಯಾಸ ಒನ್ ಪಾಯಿಂಟ್ ಒನ್ ಮೊದಲನೇ ಪ್ರಶ್ನೆ ಏನಂದ್ರ ಮುಂದೆ ನೀಡಿರುವ ಸಂಖ್ಯಾ ರೇಖೆಯು ಒಂದು ನಿರ್ದಿಷ್ಟ ದಿನದಲ್ಲಿ ಬೇರೆ ಬೇರೆ ಪ್ರದೇಶಗಳ ಉಷ್ಣತೆಯನ್ನು ಡಿಗ್ರಿ ಸೆಲ್ಸಿಯಸ್ ನಲ್ಲಿ ಸೂಚಿಸುತ್ತದೆ ಈ ಸಂಖ್ಯಾ ರೇಖೆ ಈ ಸಂಖ್ಯಾ ರೇಖೆ ಮೇಲೆ ಒಂದು ದಿನದಲ್ಲಿ ನಿರ್ದಿಷ್ಟ ಪ್ರದೇಶಗಳ ಏನೈತಿ ಉಷ್ಣತೆ ಐತಿ ಹೌದಾ ಹಾಗಾದ್ರೆ ಇಲ್ಲಿ ನೋಡ್ರಿ ಈ ಸಂಖ್ಯಾ ರೇಖೆಯನ್ನು ನಾವೇನ್ ಮಾಡ್ಬೇಕು ಗಮನಿಸ್ರಿ ಇದ್ರ ಮೇಲೆ ಗುರುತಿಸಿರುವ ಸ್ಥಳಗಳ ಉಷ್ಣತೆಯನ್ನ ಬರೀರಿ ಇಲ್ಲಿ ನೋಡ್ರಿ ಸೊನ್ನೆ ಈ ಕಡೆ ಬರುವಂತ ನೀವು ಧನಾತ್ಮಕ ಈ ಕಡೆ ಬರುವಂತವೇ ನೀವು ಋಣಾತ್ಮಕ ಈಗ ಸೊನ್ನೆ ಅಂದ್ರೆ ಇದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಈ ಕಡೆ ಬರುವಂತವು ಮೈನಸ್ ಒನ್ ಮೈನಸ್ ಟು ಮೈನಸ್ ತ್ರೀ ಮೈನಸ್ ಫೋರ್ ಹೌದಾ ಇವು ಧನಾತ್ಮಕ ಇವೆಲ್ಲ ಏನು ಋಣಾತ್ಮಕ ಹಾಗಾದ್ರೆ ನಾವಿಲ್ಲಿ ಸ್ಥಳಗಳದವು ಲಾಹುಲ್ ಸ್ಪಿಟಿ ಐತಿ ಶ್ರೀನಗರ ಐತಿ ಶಿಮ್ಲಾ ಐತಿ ಊಟಿ ಐತಿ ಬೆಂಗಳೂರು ಐತಿ ಹಾಗಾದ್ರೆ ಲಾಹುಲ್ ಲಾಹುಲ್ ಸ್ಪಿಟಿಯ ಉಷ್ಣತೆ ಎಷ್ಟೈತಿ ಐತಿ ಮೈನಸ್ ಫೈವ್ ಮೈನಸ್ ಸಿಕ್ಸ್ ಮೈನಸ್ ಸೆವೆನ್ ಮೈನಸ್ ಏಟ್ ಹಾಗಾದ್ರೆ ಲಾಹೂರ್ ಸ್ಪಿಟಿಯ ಉಷ್ಣತೆ ಮೈನಸ್ ಎಂಟು ಡಿಗ್ರಿ ಸೆಲ್ಸಿಯಸ್ ಶ್ರೀನಗರದ್ದು ಎಷ್ಟೈತಿ ಐತಿ ಮೈನಸ್ ಎರಡು ಡಿಗ್ರಿ ಸೆಲ್ಸಿಯಸ್ ನೆಕ್ಸ್ಟ್ ಶಿಮ್ಲಾ ಶಿಮ್ಲಾದ್ ಎಷ್ಟೈತಿ ಐದು ಡಿಗ್ರಿ ಸೆಲ್ಸಿಯಸ್ ಇಲ್ಲೈತಿ ನೋಡ್ರಿ ಐದು ಇದರದ್ ಎಷ್ಟೈತಿ ಐದು ಡಿಗ್ರಿ ಸೆಲ್ಸಿಯಸ್ ಊಟಿದ ಎಷ್ಟೈತಿ ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನಾಲ್ಕು ಡಿಗ್ರಿ ಸೆಲ್ಸಿಯಸ್ ನೆಕ್ಸ್ಟ್ ಬರುವಂತದ್ದು ಬೆಂಗಳೂರು ಬೆಂಗಳೂರಿಂದ ಎಷ್ಟೈತಿ ಇಲ್ಲೈತಿ ನೋಡ್ರಿ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಬೆಂಗಳೂರಿಂದ ಎಷ್ಟೈತಿ ಇಪ್ಪತ್ತೆರಡು ಡಿಗ್ರಿ ಸೆಲ್ಸಿಯಸ್ ಐತಿ ಈ ರೀತಿ ನಾವು ಪ್ರಶ್ನೆಗಳನ್ನ ಏನ್ ಮಾಡ್ಬೇಕಾಗುತ್ತೆ ಬಿಡಿಸ್ಬೇಕಾಗುತ್ತಾ ನೆಕ್ಸ್ಟ್ ಈ ಮೊದಲನೇ ಪ್ರಶ್ನೆ ಒಳಗ ಇದು ಮತ್ತೆ ಎರಡನೇ ಕ್ವಶನ್ ಸಬ್ ಕ್ವಶನ್ ಇದು ಅದು ಏನೈತಿ ಅಂದ್ರ ಇವುಗಳಲ್ಲಿ ಅತಿ ಹೆಚ್ಚು ಬಿಸಿಯಾದ ಮತ್ತು ಅತಿ ಹೆಚ್ಚು ತಂಪಾದ ಪ್ರದೇಶಗಳ ಉಷ್ಣತೆಯಲ್ಲಿನ ವ್ಯತ್ಯಾಸ ಎಷ್ಟು ಅತಿ ಹೆಚ್ಚು ಬಿಸಿಯಾದ ಅಂದ್ರ ಬಿಸಿಲಿದ್ದದ್ದು ಅತಿ ಹೆಚ್ಚು ಅಂದ್ರ ಚಳಿ ಇದ್ದಿದ್ದು ಈಗ ಅತಿ ಹೆಚ್ಚು ಬಿಸಿ ಎಲ್ಲೈತಿ ಅತಿ ಹೆಚ್ಚು ಬಿಸಿಯಾದಂತ ಪ್ರದೇಶ ಅತಿ ಹೆಚ್ಚು ಬಿಸಿ ಎಲ್ಲೈತೆ ಅಂತ ಹೇಳ್ಬೇಕು ನಾವು ಎಲ್ಲಿ ಧನಾತ್ಮಕ ಸಂಖ್ಯೆಗಳು ಹೆಚ್ಚಿಗೆ ಅದಾವು ಈಗ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಅತಿ ಹೆಚ್ಚು ಬಿಸಿಯಾದ ಪ್ರದೇಶ ಯಾವುದು ಬೆಂಗಳೂರು ಹೌದಾ ಅತಿ ಹೆಚ್ಚು ಬಿಸಿಯಾದ ಪ್ರದೇಶ ಅತಿ ಹೆಚ್ಚು ಬಿಸಿಯಾದ ಪ್ರದೇಶ ಬೆಂಗಳೂರು ಹಾಗಾದ್ರೆ ಈ ಬೆಂಗಳೂರಿನ ಉಷ್ಣ ಉಷ್ಣತೆ ಎಷ್ಟೈತಿ ಇಪ್ಪತ್ತೆರಡು ಡಿಗ್ರಿ ಸೆಲ್ಸಿಯಸ್ ಹೌದಾ ನೆಕ್ಸ್ಟ್ ಅತಿ ಹೆಚ್ಚು ತಂಪಾದ ಪ್ರದೇಶ ಅತಿ ಹೆಚ್ಚು ತಂಪಾದಂತ ಪ್ರದೇಶ ಯಾವುದು ತಂಪಿಲ್ ಐತಿ ಹೌದಾ ಮೈನಸ್ ಬಂದಿರೋ ತಂಪಂತ ನಾನು ಆಗಲೇ ಹೇಳಿದ್ದೆ ಹಾಗಾದ್ರೆ ಅತಿ ಹೆಚ್ಚು ತಂಪೆ ಆದ್ತಿ ಲಾಹುಲ್ ಸ್ಪಿಟಿ ಐತಿ ಲಾಹುಲ್ ಸ್ಪಿಟಿ ಐತಿ ಲಾಹುಲ್ ಸ್ಪಿಟಿ ಇದು ಎಷ್ಟ ಐತಿ ಮೈನಸ್ ಎಂಟು ಡಿಗ್ರಿ ಸೆಲ್ಸಿಯಸ್ ಐತಿ ಹಾಗಾದ್ರೆ ನಾವಿಲ್ಲಿ ಏನ್ ಕಂಡು ಹಿಡೀಬೇಕು ವ್ಯತ್ಯಾಸವನ್ನ ಕಂಡು ಹಿಡಿಬೇಕು ವ್ಯತ್ಯಾಸ ವ್ಯತ್ಯಾಸ ಈಸ್ ಈಕ್ವಲ್ ಟು ಬೆಂಗಳೂರು ಮೈನಸ್ ಲಾಹುಲ್ ಸ್ಪಿಟಿ ಹೌದಾ ಹಾಗಾದ್ರೆ ಬೆಂಗಳೂರು ಎಷ್ಟು ಐತಿ ಇಪ್ಪತ್ತೆರಡು ಡಿಗ್ರಿ ಸೆಲ್ಸಿಯಸ್ ಐತಿ ಮೈನಸ್ ಆಫ್ ಮೈನಸ್ ಎಂಟು ಡಿಗ್ರಿ ಸೆಲ್ಸಿಯಸ್ ಹೌದಾ ಹಾಗಾದ್ರೆ ಇಪ್ಪತ್ತೆರಡನ್ನ ಹಾಗೆ ಬರಿತೀವಿ ಮೈನಸ್ ಇಂಟು ಮೈನಸ್ ಪ್ಲಸ್ ಎಂಟು ಡಿಗ್ರಿ ಸೆಲ್ಸಿಯಸ್ ಇಪ್ಪತ್ತೆರಡಕ್ಕೆ ಎಂಟು ಕುಡಿಸ್ರಿ ಮೂವತ್ತು ಡಿಗ್ರಿ ಸೆಲ್ಸಿಯಸ್ ಹಾಗಾದ್ರೆ ಎರಡು ಪ್ರದೇಶಗಳ ನಡುವಿನ ವ್ಯತ್ಯಾಸ ಎಷ್ಟು ಮೂವತ್ತು ಡಿಗ್ರಿ ಸೆಲ್ಸಿಯಸ್ ನೆಕ್ಸ್ಟ್ ಪ್ರಶ್ನೆ ನೋಡ್ರಿ ಲಾಹುಲ್ ಸ್ಪಿಟಿ ಮತ್ತು ಶ್ರೀನಗರ ಈ ಎರಡು ಪ್ರದೇಶಗಳ ಉಷ್ಣತೆಯಲ್ಲಿನ ವ್ಯತ್ಯಾಸ ಎಷ್ಟು ಲಾಹುಲ್ ಸ್ಪಿಟಿ ಲಾಹುಲ್ ಸ್ಪಿಟಿ ಎಷ್ಟೈತಿ ಮೈನಸ್ ಎಂಟು ಡಿಗ್ರಿ ಸೆಲ್ಸಿಯಸ್ ಐತಿ ಇಲ್ಲಿ ನೋಡ್ರಿ ಈ ಸಂಖ್ಯಾ ರೇಖೆಯನ್ನ ನೋಡಿ ಬರೆಯತ್ತೆ ನಾವು ಉಷ್ಣತೆಯನ್ನ ಕನ್ಫ್ಯೂಸ್ ಆಗ್ಬೇಡ್ರಿ ಈ ಸಂಖ್ಯಾ ರೇಖೆಯನ್ನ ಇಟ್ಕೊಂಡು ನಾವ್ ಏನ್ ಮಾಡ್ಬೇಕು ಈ ಪ್ರಶ್ನೆಗಳಿಗೆ ಉತ್ತರವನ್ನ ಬರಿಬೇಕು ಲಾಹುಲ್ ಸ್ಪಿಟಿ ಇಲ್ಲಿ ಬರ್ತೈತಿ ಇದ್ರದ್ದು ಎಷ್ಟೈತಿ ಮೈನಸ್ ಎಂಟು ಡಿಗ್ರಿ ಸೆಲ್ಸಿಯಸ್ ಐತಿ ಹಾಗಾದ್ರೆ ಶ್ರೀನಗರದ್ದು ಎಷ್ಟೈತಿ ಶ್ರೀನಗರ ಶ್ರೀನಗರ ಇಲ್ಲಿ ಬರ್ತ ನೋಡ್ರಿ ಇಲ್ಲೇ ಎಷ್ಟಾಗುತ್ತ ಮೈನಸ್ ಟೂ ಆಗುತ್ತ ಶ್ರೀನಗರದ್ದು ಎಷ್ಟೈತಿ ಐತಿ ಮೈನಸ್ ಟೂ ಡಿಗ್ರಿ ಸೆಲ್ಸಿಯಸ್ ಐತಿ ಇವುಗಳದ್ದು ನಾವೇನ್ ಮಾಡ್ಬೇಕು ವ್ಯತ್ಯಾಸವನ್ನ ಕಂಡು ಹಿಡಿಬೇಕು ವ್ಯತ್ಯಾಸವನ್ನ ಯಾವ ರೀತಿ ಕಂಡು ಹಿಡಿತೇವ ನೋಡ್ರಿ ನಾವು ಲಾಹುಲ್ ಸ್ಪಿಟಿ ಮತ್ತ ಶ್ರೀನಗರದ್ದು ಹೌದಾ ಲಾಹುಲ್ ಲಾಹುಲ್ ಸ್ಪಿಟಿ ಮೈನಸ್ ಎದರ ತಗೋಳೋನು ಶ್ರೀನಗರ ತಗೋಳೋನು ಹೌದಾ ಹಾಗಾದ್ರೆ ಮೈನಸ್ ಎಂಟು ಡಿಗ್ರಿ ಸೆಲ್ಸಿಯಸ್ ಮೈನಸ್ ಆಫ್ ಮೈನಸ್ ಟು ಡಿಗ್ರಿ ಸೆಲ್ಸಿಯಸ್ ಮೈನಸ್ ಎಂಟು ಡಿಗ್ರಿ ಸೆಲ್ಸಿಯಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಎರಡು ಡಿಗ್ರಿ ಸೆಲ್ಸಿಯಸ್ ಒಂದ್ ಪ್ಲಸ್ ಐತಿ ಒಂದ್ ಮೈನಸ್ ಐತಿ ಕಳದ್ರ ಚಿಹ್ನೆ ಮೈನಸ್ ತೊಡ್ದ ಐತಿ ಹಾಗಾದ್ರೆ ಮೈನಸ್ ಆರು ಡಿಗ್ರಿ ಸೆಲ್ಸಿಯಸ್ ಎರಡು ಪ್ರದೇಶಗಳ ಉಷ್ಣತೆಯಲ್ಲಿನ ವ್ಯತ್ಯಾಸ ಎಷ್ಟು ಮೈನಸ್ ಆರು ಡಿಗ್ರಿ ಸೆಲ್ಸಿಯಸ್ ತಿಳಿತಲ್ಲ ನೆಕ್ಸ್ಟ್ ಶ್ರೀನಗರ ಮತ್ತು ಶಿಮ್ಲಾ ಈ ಎರಡೂ ಪ್ರದೇಶಗಳ ಒಟ್ಟಾರೆ ಉಷ್ಣತೆಯು ಶಿಮ್ಲಾದ ಉಷ್ಣತೆಗಿಂತ ಕಡಿಮೆ ಎಂದು ಹೇಳಬಹುದೇ ಅದರಂತೆ ಈ ಉಷ್ಣತೆಯು ಶ್ರೀನಗರದ ಉಷ್ಣತೆಗಿಂತ ಕಡಿಮೆ ಅಂತ ಏನ್ ಮಾಡ್ಯಾರ ಇಲ್ಲಿ ಕೇಳ್ಯಾರ ಹಾಗಾದ್ರೆ ನಾವು ಕಡಿಮೆ ಹೌದು ಅಲ್ಲ ಅಂತ ಹೇಳಬಹುದಾ ಅಂತ ಒಂದ್ ಕ್ವಶನ್ ಮತ್ತ ಅದು ಎಷ್ಟು ಕಡಿಮೆ ಐತಿ ಹೌದಲ್ಲ ಈಗ ಹಾಗಾದ್ರೆ ಇಲ್ಲಿ ನೋಡ್ರಿ ಶ್ರೀನಗರ ತಾಪಮಾನ ಎಷ್ಟೈಪ ಶ್ರೀನಗರದ ತಾಪಮಾನ ಶ್ರೀನಗರದ ತಾಪ ಶ್ರೀನಗರದ ತಾಪ ಮೈನಸ್ ಎರಡು ಡಿಗ್ರಿ ಸೆಲ್ಸಿಯಸ್ ಹೌದಾ ಶಿಮ್ಲಾದ ಎಷ್ಟೈತಿ ಆಗಲಿ ಸಂಖ್ಯೆ ರೇಖೆ ಇತ್ತಲ್ಲ ಅದನ್ನ ನೋಡಿ ಶಿಮ್ಲಾದ ತಾಪ ಶಿಮ್ಲಾದ ತಾಪನು ಕೂಡ ಮೈನಸ್ ಐದು ಡಿಗ್ರಿ ಸೆಲ್ಸಿಯಸ್ ಐತಿ ಹೌದಾ ಇವೆರಡನ್ನು ನಾವು ಒಟ್ಟಿಗೆ ತೆಗೆದುಕೊಂಡ್ರ ಶಿಮ್ಲಾ ಮತ್ತು ಶ್ರೀನಗರವನ್ನ ಒಟ್ಟಿಗೆ ತೆಗೆದುಕೊಂಡ್ರ ಏನಾಗತ್ತ ಎರಡು ಡಿಗ್ರಿ ಮೈನಸ್ ಎರಡು ಡಿಗ್ರಿ ಸೆಲ್ಸಿಯಸ್ ಹೌದಾ ಪ್ಲಸ್ ಮೈನಸ್ ಐದು ಡಿಗ್ರಿ ಸೆಲ್ಸಿಯಸ್ ಇವಾಗ ಒಂದು ಮೈನಸ್ ಒಂದು ಪ್ಲಸ್ ಐದು ಡಿಗ್ರಿ ಸೆಲ್ಸಿಯಸ್ ಒಳಗೆ ಎರಡು ಡಿಗ್ರಿ ಸೆಲ್ಸಿಯಸ್ ಹೋದ್ರೆ ಮೂರು ಡಿಗ್ರಿ ಸೆಲ್ಸಿಯಸ್ ಹಾಗಾದ್ರೆ ಇಲ್ಲಿ ಮೂರು ಡಿಗ್ರಿ ಸೆಲ್ಸಿಯಸ್ ಅಂದ್ರ ಐದು ಡಿಗ್ರಿ ಸೆಲ್ಸಿಯಸ್ಗಿಂತ ಮೂರು ಡಿಗ್ರಿ ಸೆಲ್ಸಿಯಸ್ ಸಣ್ಣದಾಗುತ್ತಾ ಮೂರು ಡಿಗ್ರಿ ಸೆಲ್ಸಿಯಸ್ ಐದು ಡಿಗ್ರಿ ಸೆಲ್ಸಿಯಸ್ಗಿಂತ ಏನಾಗುತ್ತೆ ಸಣ್ಣದಾಗುತ್ತಾ ಐದು ಡಿಗ್ರಿ ಸೆಲ್ಸಿಯಸ್ ಏನ ದೊಡ್ಡದು ಹಾಗಾದ್ರೆ ನೀವು ಏನ್ ಬರ್ಕೋಬಹುದು ಆದ್ದರಿಂದ ಶ್ರೀನಗರ ಮತ್ತು ಶಿಮ್ಲಾವನ್ನ ಒಟ್ಟಿಗೆ ತೆಗೆದುಕೊಂಡರೆ ತಾಪವು ಶಿಮ್ಲಾದಲ್ಲಿನ ತಾಪಕ್ಕಿಂತ ಕಡಿಮೆಯಾಗಿದೆ ಅಂತ ನಾವು ಹೇಳಬಹುದು ಅದರಂತೆ ಈ ಉಷ್ಣತೆ ಶ್ರೀನಗರದ ಉಷ್ಣತೆಗಿಂತ ಕಡಿಮೆ ಅಂತ ಕೇಳರ ಮೂರು ಡಿಗ್ರಿ ಸೆಲ್ಸಿಯಸ್ ಹೌದಾ ಅದರದ್ದು ಎಷ್ಟೈತಿ ಮೈನಸ್ ಎರಡು ಡಿಗ್ರಿ ಸೆಲ್ಸಿಯಸ್ ಎದ್ದು ಶ್ರೀನಗರದ್ದು ಹಾಗಾದ್ರೆ ಇಲ್ಲಿ ಏನ್ ಹೇಳ್ಬೋದು ಇಲ್ಲ ಇಲ್ಲೇನು ಹೇಳ್ಬೋದು ನಾವು ಇಲ್ಲ ಇದು ಈ ಉಷ್ಣತೆಯು ಶ್ರೀನಗರದ ಉಷ್ಣತೆಗಿಂತಲೂ ಕಡಿಮೆ ಇಲ್ಲ ಅಂತ ನಾವೇನ್ ಮಾಡ್ಬೋದು ಹೇಳಬಹುದು ಇಲ್ಲಿ ನೋಡ್ರಿ ಮತ್ ನೀವು ಬರ್ಕೋರಿ ಆದ್ದರಿಂದ ಶ್ರೀನಗರ ಮತ್ತು ಶಿಮ್ಲಾವನ್ನ ಒಟ್ಟಿಗೆ ತೆಗೆದುಕೊಂಡರೆ ಅದು ಶ್ರೀನಗರದ ತಾಪಕ್ಕಿಂತಲೂ ಕಡಿಮೆ ಇಲ್ಲ ಅಂತ ನಾವೇನ್ ಮಾಡ್ಬೇಕು ಕನ್ಕ್ಲೂಸನ್ ನ ಕೊಡ್ಬೇಕು ಲಾಸ್ಟಿಗೆ ಪ್ರಶ್ನೆಯನ್ನ ಬಿಡಿಸಿದ ನಂತರ ಉತ್ತರವನ್ನ ಕಂಡುಕೊಂಡಾಗ ನಾವ್ ಅದಕ್ಕೆ ಲಾಸ್ಟಿಗೆ ಒಂದು ನಿರ್ಣಯ ತಗೋಬೇಕು ಕನ್ಕ್ಲೂಸನ್ ಮೀನ್ಸ್ ನಿರ್ಣಯ ಅದಕ್ಕೆ ಈಗ ನಿರ್ಣಯವನ್ನ ಎಂತು ನಾವು ಇದು ಕಡಿಮೆ ಇಲ್ಲ ಅಂತ ನಾವು ಹೇಳಬಹುದು ತಿಳಿತಲ್ಲ ನೆಕ್ಸ್ಟ್ ಎರಡನೇ ಪ್ರಶ್ನೆ ನೋಡ್ರಿ ಒಂದು ರಸಪ್ರಶ್ನೆ ಕ್ರಮದಲ್ಲಿ ಸರಿಯಾದ ಉತ್ತರಗಳಿಗೆ ಧನಾತ್ಮಕ ಅಂಕಗಳನ್ನು ಮತ್ತು ತಪ್ಪಾದ ಉತ್ತರಗಳಿಗೆ ಋಣಾತ್ಮಕ ಅಂಕಗಳನ್ನು ನೀಡಲಾಗುತ್ತಿದೆ ಅಂಕಗಳು ಹತ್ತು ಇಪ್ಪತ್ತೈದು ಮೈನಸ್ ಐದು ಹದಿನೈದು ಮೈನಸ್ ಹತ್ತು ಆದರೆ ಅವನ ಅಂತಿಮ ಅಂಕ ಎಷ್ಟು ಹಾಗಾದ್ರಿ ಇಲ್ಲಿ ನೋಡ್ರಿ ಅವ ಕರೆಕ್ಟ್ ಉತ್ತರ ಕೊಟ್ರ ಧನಾತ್ಮಕ ಅಂಕಗಳನ್ನ ಕೊಟ್ರ ತಪ್ಪು ಉತ್ತರ ಕೊಟ್ರ ಋಣಾತ್ಮಕ ಅಂಕಗಳನ್ನ ಕೊಟ್ಟಾರ ಹಾಗಾದ್ರ ಇಲ್ಲಿ ಅವ ಒಟ್ಟ ಎಷ್ಟು ಅಂಕ ತಗೊಂಡ ಅನ್ನೋದನ್ನ ಏನ್ ಮಾಡ್ಬೇಕು ಹಿಡಿಬೇಕು ಮೊದಲಿಗೆ ಏನ್ ಮಾಡೋನ್ರಿ ಅಂಕಗಳನ್ನ ಬರ್ಕೊಂಡ್ರಿ ಅಂಕಗಳು ಅಂಕಗಳು ಎಷ್ಟದವು ಹತ್ತು ಇಪ್ಪತ್ತೈದು ಮೈನಸ್ ಐದು ಹದಿನೈದು ಮೈನಸ್ ಹತ್ತು ಇವೆ ನೀವು ಅಷ್ಟು ಅಂಕಗಳು ನೆಕ್ಸ್ಟ್ ಬರುವಂತವೇನ ಏನ್ ಕಂಡು ಹಿಡಬೇಕು ನಾವ್ ಇವಾಗ ಅಂತಿಮ ಅಂಕಗಳನ್ನ ಕಂಡು ಹಿಡಬೇಕು ಅಂತಿಮ ಅಂಕಗಳು ಅಂತಿಮ ಅಂಕಗಳನ್ನ ನಾವ್ ಹೆಂಗ ಕಂಡು ಹಿಡೀಬೇಕಂದ್ರೆ ಧನ ಸಂಖ್ಯೆಗಳನ್ನ ಕೂಡಿಸ್ಬೇಕು ಧನ ಸಂಖ್ಯೆಗಳನ್ನ ಮೊದ್ಲಿಗೊಂದ್ ಕಡೆ ಬರ್ಕೊಂಡ್ಬಿಡನ್ರಿ ಯಾವ್ಯಾವು ಇಪ್ಪತ್ತೈದು ಹತ್ತು ಪ್ಲಸ್ ಹದಿನೈದು ಇವು ಧನಾತ್ಮಕ ಸಂಖ್ಯೆಗಳು ಋಣಾತ್ಮಕ ಸಂಖ್ಯೆಗಳು ಮೈನಸ್ ಐದು ಮೈನಸ್ ಹತ್ತು ಇಪ್ಪತ್ತೈದಕ್ ಹತ್ತು ಕುಡಿಸಿದ್ರ ಮೂವತ್ತೈದು ಮೂವತ್ತೈದಕ್ ಹದಿನೈದು ಕುಡ್ಸಿದ್ರ ಐವತ್ತು ಮೈನಸ್ ಮೈನಸ್ ಐದು ಮೈನಸ್ ಹತ್ತು ಎಷ್ಟಾಗುತ್ತಾ ಮೈನಸ್ ಹದಿನೈದು ಆಗುತ್ತಾ ಐವತ್ತರ ಹದಿನೈದು ಹೋದ್ರ ಮೂವತ್ತೈದು ಹಾಗಾದ್ರೆ ಆ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಅವ ಪಡೆದಂತ ಅಂತಿಮ ಅಂಕಗಳು ಎಷ್ಟು ಮೂವತ್ತೈದು ಅಂತ ಹೇಳ್ಬಹುದು ತಿಳಿತಲ್ಲ ನೆಕ್ಸ್ಟ್ ಮೂರನೇ ಪ್ರಶ್ನೆ ಶ್ರೀನಗರದಲ್ಲಿ ಸೋಮವಾರದ ಉಷ್ಣತೆಯು ಮೈನಸ್ ಐದು ಡಿಗ್ರಿ ಸೆಲ್ಸಿಯಸ್ ಇದ್ದು ಮಂಗಳವಾರ ಎರಡು ಡಿಗ್ರಿ ಸೆಲ್ಸಿಯಸ್ ನಷ್ಟು ಇಳಿಕೆಯಾಯಿತು ಶ್ರೀನಗರದಾಗ ಸೋಮವಾರ ಎಷ್ಟೈತಿ ಮೈನಸ್ ಐದು ಡಿಗ್ರಿ ಸೆಲ್ಸಿಯಸ್ ಐತಿ ಆದ್ರ ಮಂಗಳವಾರ ಎರಡು ಡಿಗ್ರಿ ಸೆಲ್ಸಿಯಸ್ ನಷ್ಟು ಏನೈತಿ ಕಡಿಮೆ ಆಗೈತಿ ಹಾಗಾದ್ರೆ ಮಂಗಳವಾರ ಶ್ರೀನಗರದಲ್ಲಿ ಇದ್ದ ಉಷ್ಣತೆ ಎಷ್ಟು ಮಂಗಳವಾರ ಶ್ರೀನಗರದಾಗ ಎಷ್ಟ ಐತಿ ಬುಧವಾರದಂದು ಈ ಉಷ್ಣತೆಯು ನಾಲ್ಕು ಡಿಗ್ರಿ ಸೆಲ್ಸಿಯಸ್ ನಷ್ಟು ಏರಿಕೆ ಆಯಿತು ಹಾಗಾದ್ರೆ ಬುಧವಾರದ ಉಷ್ಣತೆ ಎಷ್ಟು ಅನ್ನೋದನ್ನ ನಾವೇನ್ ಇಲ್ಲಿ ಕಂಡಿಡಿಬೇಕು ಶ್ರೀನಗರದಲ್ಲಿ ಸೋಮವಾರದ ಉಷ್ಣತೆ ಎಷ್ಟೈತಿ ಮೈನಸ್ ಐದು ಡಿಗ್ರಿ ಸೆಲ್ಸಿಯತ್ತ ಸೆಲ್ಸಿಯಸ್ ಐತಿ ಶ್ರೀನಗರದಲ್ಲಿನ ಮಂಗಳವಾರದ ಉಷ್ಣತೆ ಹೌದಾ ಮಂಗಳವಾರ ಎಷ್ಟಾಗೈತಿ ಎರಡು ಡಿಗ್ರಿ ಸೆಲ್ಸಿಯಸ್ ನಷ್ಟು ಇಳಿಕೆ ಆಗೈತಿ ಇಳಿಕೆ ಆಗೈತಿ ಅಂದ್ರೆ ಮೈನಸ್ ತಗೊಂತಿವ ಸೋಮವಾರ ಇದ್ದಿದ್ದು ಮೈನಸ್ ಐದು ಡಿಗ್ರಿ ಸೆಲ್ಸಿಯಸ್ ಮಂಗಳವಾರ ಏನಾಗೈತಿ ಎರಡು ಡಿಗ್ರಿ ಸೆಲ್ಸಿಯಸ್ ನಷ್ಟು ಕಡಿಮೆ ಆಗೈತಿ ಹಾಗಾದ್ರೆ ಇವಾಗ ಏನ್ ಮಾಡ ಎಷ್ಟಾಗುತ್ತ ಮೈನಸ್ ಐದು ಮೈನಸ್ ಎರಡು ಮೈನಸ್ ಏಳು ಡಿಗ್ರಿ ಸೆಲ್ಸಿಯಸ್ ಹಾಗಾದ್ರೆ ಶ್ರೀನಗರದಲ್ಲಿನ ಮಂಗಳವಾರದ ಉಷ್ಣತೆ ಎಷ್ಟು ಮೈನಸ್ ಏಳು ಡಿಗ್ರಿ ಸೆಲ್ಸಿಯಸ್ ನೆಕ್ಸ್ಟ್ ಶ್ರೀನಗರದಲ್ಲಿ ಬುಧವಾರದ ಉಷ್ಣತೆ ಬುಧವಾರ ಎಷ್ಟು ಹೆಚ್ಚಿಗೆ ಆತ ನಾಲ್ಕು ಡಿಗ್ರಿ ಸೆಲ್ಸಿಯಸ್ ನಷ್ಟು ಹೆಚ್ಚಿಗೆ ಆತ ಹಾಗಾದ್ರೆ ಮಂಗಳವಾರ ಎಷ್ಟಿತ್ತು ಮೈನಸ್ ಏಳು ಡಿಗ್ರಿ ಸೆಲ್ಸಿಯಸ್ ಇತ್ತು ಬುಧವಾರ ಏನಾತ ನಾಲ್ಕು ಡಿಗ್ರಿ ಸೆಲ್ಸಿಯಸ್ನಷ್ಟು ಏರಿಕೆ ಆತ ಪ್ಲಸ್ ಹಾಗಾದ್ರೆ ಒಂದು ಪ್ಲಸ್ ಐತಿ ಒಂದು ಮೈನಸ್ ಐತಿ ಕಳಿತೇವಿ ದೊಡ್ಡ ಸಂಖ್ಯೆ ಚಿಹ್ನೆ ಏನೈತಿ ಮೈನಸ್ ಐತಿ ಏಳರಾಗ್ ನಾಕೋದ್ರ ಮೂರು ಮೈನಸ್ ಮೂರು ಡಿಗ್ರಿ ಸೆಲ್ಸಿಯಸ್ ತಿಳಿತಲ್ಲ ನಮಗ್ ಪ್ರಶ್ನೆ ಏನಿತ್ತು ಬುಧವಾರದ ಉಷ್ಣತೆ ಎಷ್ಟ್ ಅಂತಿತ್ತು ಹಾಗಾದ್ರೆ ಬುಧವಾರದ ಉಷ್ಣತೆ ಎಷ್ಟ ಆತು ಮೈನಸ್ ಮೂರು ಡಿಗ್ರಿ ಸೆಲ್ಸಿಯಸ್ ಆತು ತಿಳಿತಲಾ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ವಿಮಾನ ಒಂದು ಸಮುದ್ರದ ಮಟ್ಟದಿಂದ ಐದು ಸಾವಿರ ಮೀಟರ್ ಎತ್ತರದಲ್ಲಿ ಹಾರಾಡುತ್ತದೆ ಒಂದು ವಿಮಾನ ಐತಿ ಅದು ಸಮುದ್ರದ ಮಟ್ಟದಿಂದ ಏನ್ ಮಾಡತೈತಿ ಐದು ಸಾವಿರ ಮೀಟರ್ ಎತ್ತರದಾಗ ಹರಾತೇತಿ ಒಂದು ನಿರ್ದಿಷ್ಟ ಹಂತದಲ್ಲಿ ಸಮುದ್ರದ ಮಟ್ಟದಿಂದ ಹನ್ನೆರಡು ನೂರು ಮೀಟರ್ ಆಳದಲ್ಲಿ ತೇಲುತ್ತಿದೆ ಮತ್ ವಿಮಾನ ಎಲ್ಲ ಹರಾತೇತಿ ಅಂತ ಐತಿ ನೋಡ್ಬಾಡ್ರಿ ಇದು ಪ್ರಶ್ನೆ ಮತ್ ವಿಮಾನವನ್ನ ನೋಡಕ ಆಕಾಶ ನೋಡ್ಬಾಡ್ರಿ ಇದು ನಿಮ್ಮ ಪಠ್ಯ ಪುಸ್ತಕದಲ್ಲಿರುವಂತ ಒಂದು ಪ್ರಶ್ನೆ ಜಸ್ಟ್ ಇಮ್ಯಾಜಿನ್ ಮಾಡ್ಕೋರಿ ಇದು ಸಮುದ್ರ ಆ ಸಮುದ್ರದಿಂದ ಐದು ಸಾವಿರ ಮೀಟರ್ ಏನಾಗತ್ತೈತಿ ಎತ್ತರದಾಗ ವಿಮಾನ ಹರತೆ ಒಂದು ನಿರ್ದಿಷ್ಟ ಸಮುದ್ರದ ಮಟ್ಟದಿಂದ ಹನ್ನೆರಡುನೂರು ಮೀಟರ್ ತೇಲಾತೈತಿ ಹೌದಾ ಇಲ್ಲಿ ಮೇರಿನ್ ಮೇಲ್ಗಡೆಗೆ ಸರಿಯಾಗಿ ವಿಮಾನವನ್ನ ಹಾರುತ್ತದೆ ಅವುಗಳ ನಡುವಿನ ಲಂಬ ದೂರ ಎಷ್ಟು ಮೊದಲಿಗೆ ನಾವೇನ್ ಮಾಡ್ಕೋಬೇಕಿಲ್ಲಿ ಸಮುದ್ರದ ಮಟ್ಟದಿಂದ ಎಷ್ಟೈತಿ ಐತಿ ಎಷ್ಟಿಲ್ಲ ಅನ್ನೋದನ್ನ ಏನ್ ಮಾಡ್ಕೊಣನ್ರೀ ಬರ್ಕೊಂಡೋಣ ಆವಾಗ ಪ್ರಶ್ನೆಗಳನ್ನ ಅಂತ ಸಮುದ್ರದಿಂದ ವಿಮಾನವೊಂದು ಹಾರುತ್ತಿರುವ ಎತ್ತರ ಎಷ್ಟೈತಿ ಐತಿ ಐದ್ ಸಾವಿರ ಮೀಟರ್ ಐತಿ ಸಮುದ್ರದಿಂದ ಸಬ್ ಮೇರಿನ್ ತೇಲುತ್ತಿರುವ ಆಳ ಎಷ್ಟೈತಿ ಹನ್ನೆರಡ್ನೂರು ಮೀಟರ್ ಐತಿ ಹಾಗಾದ್ರೆ ನಾವು ವಿಮಾನ ಮತ್ತು ಸಬ್ ಮೇರಿಗಿರುವಂತ ಲಂಬ ದೂರವನ್ನ ಕಂಡಿಡ್ಬೇಕು ಹೆಂಗ್ ಕಂಡಿಡ್ತೇವ್ ಇವ್ ಎರಡನ್ನ ಏನ್ ಮಾಡಬೇಡನು ಕೂಡ್ಸು ಹಾಗಾದ್ರೆ ಐದು ಸಾವಿರ ಮೀಟರ್ ಪ್ಲಸ್ ಹನ್ನೆರಡುನೂರು ಮೀಟರ್ ಈಗ ಇವನ್ ಎರಡನ್ನು ಕೂಡ್ಸಿದ್ರೆ ನಮ್ಗೆ ಏನ್ ಸಿಗುತ್ತ ಲಂಬ ದೂರ ಸಿಗುತ್ತ ಹೌದಾ ಝೀರೋ ಝೀರೋ ಎರಡು ಐದಕ್ಕೊಂದು ಕೂಡ್ಸಿದ್ರ ಆರು ಆರ್ ಸಾವಿರದ ಎರಡ್ನೂರು ಮೀಟರ್ ಮೀಟರ್ ಏನೈತಿಲ್ಲೇ ಲಂಬ ದೂರ ಐತಿ ತಿಳಿತಲ್ಲ ಯಾವ ರೀತಿ ಕಂಡು ಹಿಡೀಬೇಕಂತ ನೆಕ್ಸ್ಟ್ ಐದನೇ ಪ್ರಶ್ನೆ ಮೋಹನ್ ತನ್ನ ಬ್ಯಾಂಕ್ ಖಾತೆಯಲ್ಲಿ ಅಂದ್ರ ಅವನ ಬ್ಯಾಂಕ್ ಅಕೌಂಟ್ನಾಗ ಎರಡ್ ಸಾವಿರ ರೂಪಾಯಿ ಠೇವಣಿ ಇರಿಸಿ ಮರುದಿನ ನಲವತ್ತೆರಡು ನಲ್ವತ್ತೆರಡು ಹಿಂದಿದುಕೊಳ್ಳುತ್ತಾನೆ ಒಂದಿನ ಎರಡ್ ಸಾವಿರ ರೂಪಾಯಿ ಇಡ್ತಾನವ ಮರುದಿನ ನೆಕ್ಸ್ಟ್ ಡೇ ಏನ್ ಮಾಡ್ತಾನ ಹದ್ನಾರ ನಲವತ್ತೆರಡು ರೂಪಾಯಿ ತಗಸ್ಕೊಂಡ್ ಬರ್ತಾನ ಖಾತೆಯಿಂದ ಹಿಂತೆಗೆದುಕೊಂಡ ಹಣವನ್ನು ಋಣಪೂರ್ಣಾಂಕದಿಂದ ಗುರುತಿಸಿದರೆ ಅವ ಅವನ್ ತಕೊಂಡಂತ ರೊಕ್ಕವನ್ನ ಋಣಪೂರ್ಣಾಂಕದಿಂದ ಪೂರ್ಣಾಂಕದಿಂದ ಗುರ್ತಿಸಿದ್ರ ಖಾತೆಯಲ್ಲಿ ಠೇವಣಿ ಇರಿಸಿದ ಹಣವನ್ನ ಹೇಗೆ ಗುರ್ತಿಸುವಿರಿ ಈಗ ಎರಡ್ ಸಾವಿರ ರೂಪಾಯಿ ಇಟ್ಟ ಅದ್ರಾಗ ಏನ್ ಮಾಡಿದ್ರ ಹದಿನಾರು ನೂರ ನಲ್ವತ್ತೆರಡು ತಕೊಂಡ ಅದನ್ನ ಋಣಪೂರ್ಣಾಂಕವನ್ನ ನಾವು ನಾವ್ ಗುರ್ತಿಸಿದ್ರ ಹಣವನ್ನ ಹಿಂತೆಗೆದುಕೊಂಡ ನಂತರ ಮೋಹನ್ನ ಖಾತೆಯಲ್ಲಿ ಬಾಕಿ ಹಣವನ್ನ ನಾವೇನ್ ಏನ್ ಮಾಡ್ಬೇಕು ಕಂಡಿಡಿಬೇಕು ಈಗ ಅವ್ನ ಅಕೌಂಟ್ನಾಗ ಟೋಟಲ್ ಎಷ್ಟು ದುಡ್ಡದನ್ನ ನಾವ್ ಏನ್ ಮಾಡ್ಬೇಕಿಲ್ಲಿ ಕಂಡು ಹಿಡಿಬೇಕಾಗತ್ತ ನೋಡ್ರಿ ಮೋಹನ್ ನ ಖಾತೆಯಲ್ಲಿ ಠೇವಣಿ ಇರಿಸಿದ ಹಣ ಎಷ್ಟು ಎರಡ್ ಸಾವಿರ ಅವ ಅದನ್ನ ಮರುದಿನ ತೆಗೆದುಕೊಂಡ ಹಣ ಅದನ್ನ ಏನ್ ಹೇಳ ಋಣ ಪೂ ಪೂರ್ಣಾಂಕದಿಂದ ಗುರುತಿಸಿದ್ರ ಅಂದ್ರ ಋಣ ಮೀನ್ಸ್ ಮೈನಸ್ ಮೈನಸ್ ಹದಿನಾರು ನೂರ ನಲ್ವತ್ತೆರಡು ರೂಪಾಯಿ ಆಯ್ತು ಹಾಗಾದ್ರೆ ಮೋಹನ್ ನ ಖಾತೆಯಲ್ಲಿ ಉಳಿದ ಬಾಕಿ ಹಣ ಅವನ ಅಕೌಂಟ್ ನಾಗ ಎಷ್ಟು ದುಡ್ಡು ಉಳಿತು ಅನ್ನೋದನ್ನ ನಾವೇನ್ ಮಾಡ್ಬೇಕು ಕಂಡಿಡ್ಬೇಕು ಮೊದ್ಲಿದ್ದಂತ ಹಣ ಎರಡ್ ಸಾವಿರ ರೂಪಾಯಿ ಅದ್ರಾಗ ತಗಸ್ಕೊಂಡ್ ಬಂದಿದ್ದು ಹದಿನಾರನೂರ ನಲ್ವತ್ತೆರಡು ರೂಪಾಯಿ ಹೌದಾ ಇವಾಗ ಅವನ ಅಕೌಂಟ್ನಾಗ ಉಳಿದಂತ ಬಾಕಿ ಹಣವನ್ನ ನಾವೇನ್ ಮಾಡ್ಬೇಕಿಲ್ಲ ಕಂಡಬೇಕು ಹತ್ರಲ್ಲಿ ಎರಡು ಹೋದ್ರೆ ಎಂಟು ಹತ್ತರಲ್ಲಿ ಐದು ಹೋದ್ರೆ ಐದು ಹತ್ರಲ್ಲಿ ಏಳು ಹೋದ್ರೆ ಮೂರು ಎರಡರಲ್ಲಿ ಎರಡು ಹೋದ್ರೆ ಸೊನ್ನೆ ಮುನ್ನೂರ ಐವತ್ತೆಂಟು ರೂಪಾಯಿ ಮೋಹನನ ಖಾತೆಯಲ್ಲಿ ಉಳಿದಂತ ಹಣ ತಿಳಿತಲಾ ಇಲ್ಲಿ ಸಂಖ್ಯಾ ರೇಖೆಯ ಮೇಲೆ ಕೂಡ ನಿಮ್ಗೆ ಏನ್ ಮಾಡೈತಿ ಗುರುತಿಸಿ ತೋರ್ಸೈತಿ ಆ ಸಂಖ್ಯಾ ರೇಖೆಯನ್ನ ಅರ್ಥ ಮಾಡ್ಕೋರಿ ಅರ್ಥ ಮಾಡ್ಕೊಂಡು ಪ್ರಶ್ನೆಯನ್ನ ಬಿಡಿಸಿದ್ರ ಸರಳ ತಿಳಿತಲ್ಲ ನೆಕ್ಸ್ಟ್ ಆರನೇ ಪ್ರಶ್ನೆ ಆರನೇ ಪ್ರಶ್ನೆ ಏನೈತೆ ಅಂದ್ರ ರೀಟಾ ಇಪ್ಪತ್ತು ಕಿಲೋಮೀಟರ್ ದೂರವನ್ನು ಎ ಬಿಂದುವಿನಿಂದ ಬಿ ಬಿಂದುವಿಗೆ ಪೂರ್ವ ದಿಕ್ಕಿನಲ್ಲಿ ಎ ಬಿಂದುವಿನಿಂದ ಬಿ ಬಿಂದುವಿಗೆ ಪೂರ್ವ ದಿಕ್ಕಿನಲ್ಲಿ ಕ್ರಮಿಸುತ್ತಾಳೆ ಅವಳು ಬಿ ಬಿಂದುವಿನಿಂದ ಪಶ್ಚಿಮಕ್ಕೆ ಮೂವತ್ತು ಕಿಲೋಮೀಟರ್ ದೂರವನ್ನು ಅದೇ ರಸ್ತೆಯಲ್ಲಿ ಕ್ರಮಿಸುತ್ತಾಳೆ ಬಿ ಬಿಂದುವಿನಿಂದ ಏನ್ ಮಾಡ್ತಾಳ ಮೂವತ್ತು ಕಿಲೋಮೀಟರ್ ಪಶ್ಚಿಮಕ್ಕೆ ಚರಸ್ತಾಳ ಅದೇ ರಸ್ತೆಯಲ್ಲಿ ಕ್ರಮಿಸುತ್ತಾಳ ಪೂರ್ವಕ್ಕೆ ಇರುವ ದೂರವನ್ನು ಧನ ಪೂರ್ಣಾಂಕದಿಂದ ಸೂಚಿಸಿದರೆ ಪಶ್ಚಿಮಕ್ಕೆ ಕ್ರಮಿಸಿದರೆ ದೂರವನ್ನ ಹೇಗೆ ಸೂಚಿಸ್ತೀರಿ ಪೂರ್ವಕ್ಕ ಸೂಚಿಸಿದ್ರ ದನ ಅಂತ ಇಲ್ಲಿ ಪೂರ್ವಕ್ಕೆ ಇರುವ ದೂರವನ್ನು ಧನ ಪೂರ್ಣಾಂಕದಿಂದ ಪಶ್ಚಿಮಕ್ಕೆ ಕ್ರಮಿಸಿದ್ರ ಅದ ದೂರವನ್ನ ಹೆಂಗ್ ಸೂಚಿಸ್ತೀರಿ ಎ ಬಿಂದುವಿನಿಂದ ಅವಳ ಅಂತಿಮ ಸ್ಥಾನವನ್ನ ಯಾವ ಪೂರ್ಣಾಂಕದಿಂದ ನಾವು ಸೂಚಿಸ್ತೇವೆ ಅನ್ನೋದನ್ನ ಇಲ್ಲಿ ಏನೀಗ ನಮ್ಮ ಪ್ರಶ್ನೆ ಇವಾಗ ಏನ್ ಮಾಡೋನ್ರಿ ನಾವ್ ಮತ್ತ ಯಾವ ದಿಕ್ಕಿನಾಗ ಹೋಗ್ಯಾಳ ಅನ್ನೋದನ್ನ ಬರ್ಕೊಂಡು ಇಲ್ಲಿ ನೋಡ್ರಿ ರೀಟಾ ಎ ಬಿಂದುವಿನಿಂದ ಬಿ ಬಿಂದುವಿಗೆ ಕ್ರಮಿಸಿದ ದೂರ ಎಷ್ಟು ಇಪ್ಪತ್ ಕಿಲೋಮೀಟರ್ ರೀಟಾ ಬಿ ಬಿಂದುವಿನಿಂದ ಪಶ್ಚಿಮ ದಿಕ್ಕಿನಲ್ಲಿ ಕ್ರಮಿಸಿದ ದೂರ ಅಂದ್ರೆ ಅಂತಿಮ ಸ್ಥಾನ ಏನ್ ಮಾಡಿದ್ಲಕ್ಕಿ ಸಿ ಬಿಂದುವಿಗೆ ಚಲಿಸಿದ್ಲು ಅದು ಎಷ್ಟೈತಿ ಐತಿ ಮೂವತ್ತು ಕಿಲೋಮೀಟರ್ ಐತಿ ಎಷ್ಟು ಕಿಲೋಮೀಟರ್ ಐತಿ ಮೂವತ್ತು ಕಿಲೋಮೀಟರ್ ಐತಿ ಎ ಬಿಂದುವಿನಿಂದ ಅವಳ ಅಂತಿಮ ಸ್ಥಾನ ಎಷ್ಟ ಐತಿ ಅನ್ನೋದನ್ನ ನಾವ್ ಏನ್ ಮಾಡ್ಬೇಕಿಲ್ಲ ಕಂಡಿಡಬೇಕು ಸ್ಟಾರ್ಟಿಂಗ್ ಎಷ್ಟೈತಿ ಇಪ್ಪತ್ತೈತಿ ಮೈನಸ್ ಮೂವತ್ತು ಈ ಒಂದು ಪ್ಲಸ್ ಒಂದು ಮೈನಸ್ ಐತಿ ವಿ ದೊಡ್ಡ ಸಂಖ್ಯೆ ಚಿಹ್ನೆ ಏನೈಪ ಮೈನಸ್ ಐತಿ ಮೈನಸ್ ಹತ್ತು ಕಿಲೋಮೀಟರ್ ಹಾಗಾದ್ರೆ ಕಿ ಎ ಟು ಸಿ ಎ ಟು ಸಿ ಎಷ್ಟು ಮೈನಸ್ ಹತ್ತು ಕಿಲೋಮೀಟರ್ ಏನ್ ಮಾಡಿದ್ಲು ಅಂತಿಮವಾಗಿ ತಲುಪಿದ್ಲು ತಿಳಿತಲ್ಲ ನೆಕ್ಸ್ಟ್ ಮಾಯಾ ಚೌಕದಲ್ಲಿ ಪ್ರತಿ ಅಡ್ಡ ಸಾಲು ಕಂಬ ಸಾಲು ಮತ್ತು ಕರ್ಣ ಒಂದೇ ಮೊತ್ತವನ್ನು ಹೊಂದಿರುತ್ತದೆ ಇಲ್ಲಿ ನೀಡಿರುವ ಒಂದು ಮತ್ತು ಎರಡು ಮಾಯಾ ಚೌಕ ಇದು ಒಂದೇ ಮಾಯಾ ಚೌಕ ಇದು ಎರಡನೇ ಮಾಯಾ ಚೌಕ ಇವು ಮಾಯಾಚೌಕ ಯಾವುದಂತ ನಾವೇನ್ ಮಾಡ್ಬೇಕಿಲ್ಲಿ ಪರೀಕ್ಷಿಸ್ಬೇಕು ಇಲ್ಲಿ ಅಡ್ಡ ಸಾಲು ಅದಾವು ಕಂಬ ಸಾಲು ಅದಾವ್ ಕರ್ಣನು ಅದಾವ್ ಮೊತ್ತ ಏನೈತಿ ಸಮ ಐತಿ ಹಾಗಾದ್ರೆ ಇಲ್ಲಿ ನೋಡ್ರಿ ಮೊದಲನೇ ಚೌಕ ಇದು ಹೌದಾ ಇಲ್ಲಿ ಮೊದಲನೇ ಚೌಕದಲ್ಲಿ ಮೊದಲ ಸಾಲು ಅಂದ್ರೆ ಒಂದನೇ ಸಾಲು ಮೊದಲ ಸಾಲು ಒಂದನೇ ಸಾಲು ಏನಾಗತ್ತಂದ್ರ ಐದು ಹೌದಾ ಐದು ಪ್ಲಸ್ ಮೈನಸ್ ಒಂದು ಐದು ಪ್ಲಸ್ ಮೈನಸ್ ಒಂದು ಪ್ಲಸ್ ಮೈನಸ್ ನಾಲ್ಕು ಐದು ಪ್ಲಸ್ ಇಂಟು ಮೈನಸ್ ಮೈನಸ್ ಒಂದು ಪ್ಲಸ್ ಇಂಟು ಮೈನಸ್ ಮೈನಸ್ ನಾಲ್ಕು ಇವೆರಡು ಮೈನಸ್ ಇರೋದ್ರಿಂದ ಏನ್ ಮಾಡ್ತೇವೆ ನಾವು ಕೂಡಿಸ್ತೇವಿ ಐದು ಮೈನಸ್ ಒಂದು ಮೈನಸ್ ನಾಲ್ಕು ಮೈನಸ್ ಐದು ಐದ್ರಾಗ ಐದು ಹೋದ್ರ ಸೊನ್ನೆ ಹೌದಾ ಇದು ಸೊನ್ನೆ ಬಂತು ಇವಾಗ ನಾನು ಇದೊಂದು ಬಿಡ್ಸೇನೆ ಇವಾಗ ನಾ ಏನ್ ಡೈರೆಕ್ಟ್ ಆನ್ಸರ್ ಅನ್ನ ಬರಿತೇನೆ ಎರಡನೇ ಸಾಲನ್ನ ನೋಡ್ರಿ ಎರಡನೇ ಸಾಲು ಎರಡನೇ ಸಾಲು ಏನಾಗತ್ತ ಮೈನಸ್ ಐದು ಮೈನಸ್ ಐದು ಮೈನಸ್ ಎರಡು ಪ್ಲಸ್ ಏಳು ಐದು ಎರಡು ಏಳು ಹೌದಾ ಮೈನಸ್ ಏಳು ಪ್ಲಸ್ ಏಳು ಏನಾಗುತ್ತೋ ಆಗ್ಬಿಡ್ತೈತಿ ನೆಕ್ಸ್ಟ್ ಮೂರನೇ ಸಾಲು ಮೂರನೆಯ ಸಾಲು ಮೂರನೇ ಸಾಲು ಏನೈತಿ ಸೊನ್ನೆ ಸೊನ್ನೆ ಪ್ಲಸ್ ಮೂರು ಮೈನಸ್ ಮೂರು ಸೊನ್ನೆ ಮೂರ್ ಕುಡ್ಸಿದ್ರ ಮೂರು ಮೂರಾಗಿ ಮೂರು ಹೋದ್ರ ಸೊನ್ನೆ ಮೂರು ಸಾಲುಗಳ ಉತ್ತರ ಏನ್ ಬಂತು ಸೊನ್ನೆನ ಬಂತು ನೆಕ್ಸ್ಟ್ ಈಗ ಮೂರನೇ ಸಾಲ ಆತ ಮತ್ತೇನ್ ತಗೋಬೇಕು ನಾವು ಮೊದಲನೆಯ ಅಂದ್ರ ಮೊದಲನೆಯ ಕಂಬ ಸಾಲು ಅಂದ್ರ ಫಸ್ಟ್ ಕಂಬ ಸಾಲನ್ನ ನಾವ್ ಏನ್ ಮಾಡ್ಬೇಕಿಲ್ಲಿ ತಗೋಬೇಕಾಗತ್ತ ಮೊದಲನೇ ಕಂಬ ಸಾಲು ಏನೈತಿ ಮೊದಲನೇ ಕಂಬ ಸಾಲು ಏನೈತಿ ಅಂದ್ರ ಐದು ಮೈನಸ್ ಐದು ಪ್ಲಸ್ ಜೀರೋ ಹೌದಾ ಇಲ್ಲಿ ನೋಡ್ರಿ ಐದು ಮೈನಸ್ ಐದು ಜೀರೋ ಐದ್ರಾಗ ಐದು ಹೋದ್ರ ಸೊನ್ನೆ 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 ಕುಡಿಸಿದ್ರ ಸೊನ್ನೆ ಇವಾಗ ಎರಡನೆಯ ಕಂಬ ಸಾಲು ಎರಡನೆಯ ಕಂಬ ಸಾಲು ಎಷ್ಟೈತಿ ಮೈನಸ್ ಒಂದು ಪ್ಲಸ್ ಸಾರಿ ಮೈನಸ್ ಒಂದು ಇದೇನಾಗುತ್ತಾ ಮೈನಸ್ ಎರಡಾಗುತ್ತಾ ಮೈನಸ್ ಒಂದು ಮೈನಸ್ ಎರಡು ಪ್ಲಸ್ ಮೂರು ಮೈನಸ್ ಒನ್ ಮೈನಸ್ ಟು ಮೈನಸ್ ತ್ರೀ ಮೈನಸ್ ತ್ರೀ ಒಳಗ ಮೈನಸ್ ತ್ರೀ ಹೋದ್ರ ಜೀರೋ ನೆಕ್ಸ್ಟ್ ಮೂರನೆಯ ಕಂಬ ಸಾಲು ಮೂರನೆಯ ಕಂಬ ಸಾಲ ನೋಡ್ರಿ ಮೈನಸ್ ನಾಲ್ಕು ಪ್ಲಸ್ ಏಳು ಮೈನಸ್ ಮೂರು ಮೈನಸ್ ಫೋರ್ ಮೈನಸ್ ತ್ರೀ ಮೈನಸ್ ಸೆವೆನ್ ಮೈನಸ್ ಸೆವೆನ್ ಪ್ಲಸ್ ಸೆವೆನ್ ಝೀರೋ ಎಲ್ಲದರ ಉತ್ತರ ಏನ್ ಬಂತು ಝೀರೋ ಬಂತು ನೆಕ್ಸ್ಟ್ ಎರಡನೆಯ ಕರ್ಣ ಎರಡನೆಯ ಕರ್ಣ ಇವಾಗ ನಾವೇನ್ ಮಾಡ್ಬೇಕು ಕರ್ಣದ ಉತ್ತರವನ್ನ ಕಂಡಿಡಬೇಕಾಗುತ್ತ ಎರಡನೇ ಕರ್ಣ ಏನೈತಿಲೆ ಝೀರೋ ಮೈನಸ್ ಟೂ ಮೈನಸ್ ಫೋರ್ ಎರಡನೇ ಕರ್ಣ ಏನೈತಿ ಜೀರೋ ಮೈನಸ್ ಟು ಮೈನಸ್ ಫೋರ್ ಮೈನಸ್ ಸಿಕ್ಸ್ ಆತು ಆನ್ಸರ್ ಚೇಂಜ್ ಬಂತು ಈಗ ಒಂದನೇ ಕರ್ಣದಿಂದ ಕಂಡಿಡ್ಬೇಕಲ್ಲ ನಾವು ಎರಡನೇ ಕರ್ಣ ಅಂತ ಕಂಡಿಡಿದ್ವಿ ಒಂದನೇ ಕರ್ಣ ಒಂದನೆಯ ಕರ್ಣ ಇಲ್ಲಿ ಒಂದನೆಯ ಕರ್ಣ ಈಸ್ ಈಕ್ವಲ್ ಟು ಫೈವ್ ಮೈನಸ್ ಟು ಐದು ಮೈನಸ್ ಎರಡು ಮೈನಸ್ ಮೂರು ಮೂರು ಎರಡು ಐದು ಐದ್ರಾಗ ಐದು ಅದ್ರ ಸೊನ್ನೆ ಆದ್ರೆ ಎರಡನೇ ಕರ್ಣದ ಉತ್ತರ ಏನ್ ಬಂತು ಮೈನಸ್ ಆರ್ ಬಂತು ಹಾಗಾದ್ರೆ ಇದು ಒಂದ್ ಉತ್ತರ ಚೇಂಜ್ ಬಂದ್ರು ಕೂಡ ಇದೇನಲ್ಲ ಮಾಯಾ ಚೌಕ ಅಲ್ಲ ಆದ್ದರಿಂದ ಇದು ಇದು ಮಾಯಾ ಚೌಕವಲ್ಲ ತಿಳಿತಲ್ಲ ಇದು ಮಾಯಾ ಚೌಕವಲ್ಲ ಅಂತ ನಾವೇನ್ ಬರಿಬೇಕು ಬರಿಬೇಕಿಲ್ಲಿ ಇವಾಗ ಎರಡನೇ ಮಾಯಾ ಚೌಕವನ್ನ ನೋಡ್ರಿ ಇಲ್ಲಿನೂ ಕೂಡ ಸೇಮ್ ಮೊದಲನೇ ಸಾಲು ಎರಡನೇ ಸಾಲು ಮೂರನೇ ಸಾಲು ಅಂತ ತಗೋಬೇಕು ಇವಾಗ ಏನ್ ಮಾಡೋನ್ರಿ ಒಂದನೇ ಸಾಲು ತಗೊಂಡ್ರಿ ಮಾಯಾ ಚೌಕದಲ್ಲಿ ಒಂದನೆಯ ಸಾಲು ಒಂದನೇ ಸಾಲು ಏನಾಗತ್ತ ನೋಡ್ರಿ ಇಲ್ಲಿ ಒನ್ ಮೈನಸ್ ಹತ್ತು ಪ್ಲಸ್ ಜೀರೋ ಹತ್ರ ಒಂದು ಹೋದ್ರ ಮೈನಸ್ ಒಂಬತ್ತು ಹೌದಾ ನೆಕ್ಸ್ಟ್ ಬರುವಂತದ್ದು ಎರಡನೇ ಸಾಲು ಎರಡನೇ ಸಾಲು ಏನಾಗುತ್ತ ಎರಡನೇ ಸಾಲು ಏನಾಗುತ್ತಂದ್ರ ಮೈನಸ್ ನಾಲ್ಕು ಮೈನಸ್ ಮೂರು ಮೈನಸ್ ಎರಡು ಮೈನಸ್ ನಾಲ್ಕು ಮೈನಸ್ ಮೂರು ಮೈನಸ್ ಏಳು ಮೈನಸ್ ಏಳು ಮೈನಸ್ ಎರಡು ಮೈನಸ್ ಒಂಬತ್ತು ನೆಕ್ಸ್ಟ್ ಮೂರನೇ ಸಾಲು ಮೂರನೇ ಸಾಲು ಏನಾಗುತ್ತೆ ನೋಡ್ರಿ ಮೈನಸ್ ಆರು ಪ್ಲಸ್ ನಾಲ್ಕು ಮೈನಸ್ ಏಳು ಹೌದಾ ಇವಾಗ ಮೈನಸ್ ಆರು ಮೈನಸ್ ಏಳನ್ನ ಕುಡಿಸಬೇಕು ಪ್ಲಸ್ ಒಂಬತ್ತನ ಕಳಿಬೇಕು ಉತ್ತರ ಕೂಡ ಮತ್ತು ಮೈನಸ್ ಒಂಬತ್ತ ಬರ್ತಾ ನೆಕ್ಸ್ಟ್ ಬರುವಂತದ್ದು ಎರಡ ಮೊದಲನೇಯ ಈಗ ಹಿಂಗ್ ತಗೊಂಡ್ವಿ ಇವಾಗ ಕಂಬ ಸಾಲನ್ನ ನಾವೇನ್ ಮಾಡ್ಬೇಕಾಗುತ್ತ ತಗೋಬೇಕಾಗುತ್ತೆ ಇಲ್ಲಿ ಒಂದನೆಯ ಕಂಬ ಸಾಲು ಒಂದನೆಯ ಕಂಬ ಸಾಲು ಮೊದಲನೇ ಕಂಬ ಸಾಲು ಏನಾಗುತ್ತೆ ನೋಡ್ರಿ ಮೊದಲನೇ ಕಂಬ ಸಾಲು ಒಂದು ಮೈನಸ್ ನಾಲ್ಕು ಮೈನಸ್ ಆರು ಮೈನಸ್ ನಾಲ್ಕು ಮೈನಸ್ ಆರ ಮೈನಸ್ ಹತ್ತು ಮೈನಸ್ ಹತ್ರ ಒಂದು ಮೈನಸ್ ಒಂಬತ್ತು ಓಕೆ ನೆಕ್ಸ್ಟ್ ಎರಡನೇ ಕಂಬ ಸಾಲು ಎರಡನೇ ಕಂಬ ಸಾಲು ಏನಾಗತ್ ನೋಡ್ರಿ ಮೈನಸ್ ಹತ್ತು ಮೈನಸ್ ಮೂರು ಪ್ಲಸ್ ನಾಲ್ಕು ಮೈನಸ್ ಹತ್ತು ಮೈನಸ್ ಮೂರು ಮೈನಸ್ ಹದ್ಮೂರು ಮೈನಸ್ ಹದಿಮೂರ ನಾಲ್ಕು ಹೋದ್ರೆ ಮೈನಸ್ ಒಂಬತ್ತು ಇವಾಗ ಏನ್ ಸಿಕ್ತು ನಮ್ಗ ಎರಡನೇ ಕಂಬ ಸಾಲು ಕೂಡ ಸಿಕ್ತು ಇವಾಗ ನೆಕ್ಸ್ಟ್ ಏನ್ ಕಂಡು ಹಿಡ್ಬೇಕು ನಾವು ಮೂರನೇ ಕಂಬ ಸಾಲನ್ನ ಕಂಡು ಹಿಡಬೇಕು ಮೂರನೇ ಕಂಬ ಸಾಲು ಮೂರನೆಯ ಕಂಬ ಸಾಲು ಮೂರನೇ ಕಂಬ ಸಾಲು ಏನಾಗುತ್ತಾ ಸೊನ್ನೆ ಮೈನಸ್ ಎರಡು ಮೈನಸ್ ಏಳು ಮೈನಸ್ ಎರಡು ಮೈನಸ್ ಏಳು ಮೈನಸ್ ಒಂಬತ್ತಾಗುತ್ತ ನೆಕ್ಸ್ಟ್ ಈಗ ಕರ್ಣ ಕಂಡಿಡಿಬೇಕು ಮೊದಲನೇ ಕರ್ಣವನ್ನ ಕಂಡು ಹಿಡಿಯನು ಮೊದಲನೆಯ ಕರ್ಣ ಮೊದಲನೆಯ ಕರ್ಣ ಮೊದಲನೆಯ ಕರ್ಣ ಏನಾಗುತ್ತೆ ನೋಡ್ರಿ ಮೈನಸ್ ಸಿಕ್ಸ್ ಮೈನಸ್ ತ್ರೀ ಪ್ಲಸ್ ಜೀರೋ ಮೈನಸ್ ಅರಕ್ ಮೈನಸ್ ಮೂರ್ ಕುಡಿಸ್ರಿ ಮೈನಸ್ ಒಂಬತ್ತು ನೆಕ್ಸ್ಟ್ ಎರಡನೇ ಕರ್ಣ ನೋಡ್ರಿ ಮೊದಲನೇ ಇವಾಗ ಏನ್ ಮಾಡ್ಬೇಕು ಎರಡನೇ ಕರ್ಣವನ್ನ ನೋಡ್ಬೇಕು ಎರಡನೇ ಕರ್ಣ ಏನಾಗತ್ತ ಒಂದು ಮೈನಸ್ ಮೂರು ಮೈನಸ್ ಏಳು ಹೌದಾ ಮೈನಸ್ ಮೂರು ಮೈನಸ್ ಏಳು ಮೈನಸ್ ಹತ್ತ ಮೈನಸ್ ಹತ್ತರ ಒಂದು ಹೋದ್ರೆ ಮೈನಸ್ ಒಂಬತ್ತು ಎಲ್ಲಾ ಉತ್ತರಗಳು ಏನ್ ಬಂದು ಮೈನಸ್ ಒಂಬತ್ತು ಬಂದು ಎಲ್ಲಾ ಉತ್ತರಗಳು ಮೈನಸ್ ಒಂಬತ್ತು ಬಂದು ಅಂದ್ರೆ ಇದು ಕೊಟ್ಟಂತ ಮಾಯಾ ಚೌಕ ಹೌದು ಈ ಎರಡನೇ ಚೌಕ ಏನಾಗುತ್ತಾ ಮಾಯಾ ಚೌಕ ಹೌದು ಆದ್ದರಿಂದ ಇದು ಆದ್ದರಿಂದ ಇದು ಮಾಯಾ ಚೌಕ ನೋಡ್ರಿ ಇಲ್ಲೇ ಮಾಯಾ ಚೌಕವನ್ನ ಕಣ್ಣು ಹಿಡಿಬೇಕಂದ್ರ ಅಡ್ಡ ಸಾಲು ಮತ್ತು ಕಂಬ ಸಾಲು ಮತ್ತ ಕರ್ಣಗಳ ಉತ್ತರಗಳು ಏನ್ ಬಂದಿರ್ಬೇಕು ಸೇಮ್ ಬಂದಿರ್ಬೇಕು ಅದು ಸೇಮ್ ಬಂದಾಗ ಮಾತ್ರ ನಾವ್ ಏನಂತ ಹೇಳ್ಬಹುದು ಅದನ್ನ ಮಾಯಾ ಚೌಕ ಅಂತ ಹೇಳ್ಬಹುದು ತಿಳಿತಲ್ಲ ಇದನ್ನ ಸ್ವಲ್ಪ ನೀವು ನೀಟಾಗಿ ಹಾಕೊಂಡ್ಬಿಡ್ರಿ ಇದು ಮಾಯಾ ಚೌಕ ಹೌದು ಮಾಯಾ ಚೌಕ ತಿಳಿತಲಪ್ಪ ನೆಕ್ಸ್ಟ್ ಎಂಟನೇ ಪ್ರಶ್ನೆ ಇಲ್ಲಿ ಕೊಟ್ಟಿರುವ ಎ ಮತ್ತು ಬಿ ಬೆಲೆಗಳಿಗೆ ಎ ಇಂಟು ಎ ಮೈನಸ್ ಆಫ್ ಮೈನಸ್ ಬಿ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಎಂಬುದನ್ನ ನಾವೇನ್ ಮಾಡ್ಬೇಕಿಲ್ಲ ಪರೀಕ್ಷಿಸ್ಬೇಕು ಇಲ್ಲಿ ಪರೀಕ್ಷಿಸಾಕ ಏನ್ ಕೊಟ್ರ ಬೆಲೆಗಳನ್ನ ಕೊಟ್ಟಾರ ಮೊದಲನೇ ಪ್ರಶ್ನೆ ನೋಡ್ರಿ ಈ ಎಂಟನೇ ಪ್ರಶ್ನೆ ಒಳಗ ಮೊದಲನೇದ್ದು ಏನೈತೆ ಅಂದ್ರ ಎಸ್ ಈಕ್ವಲ್ ಟು ಇಪ್ಪತ್ತೊಂದು ಈಕ್ವಲ್ ಟು ಇಪ್ಪತ್ತೊಂದು ಬಿ ಬಿಕ್ವಲ್ ಟು ಹದಿನೆಂಟು ನಿಯಮ ಏನೈತಿ ಎ ಮೈನಸ್ ಆಫ್ ಮೈನಸ್ ಬಿ ಬಿಕ್ವಲ್ ಟು ಎ ಪ್ಲಸ್ ಬಿ ಹೌದಾ ಇವಾಗ ಎ ಅಂದ್ರೆ ಏನೈತಿ ಇಪ್ಪತ್ತೊಂದು ಐತಿ ಮೈನಸ್ ಆಫ್ ಮೈನಸ್ ಹದಿನೆಂಟು ಈಸ್ ಈಕ್ವಲ್ ಟು ಇಪ್ಪತ್ತೊಂದು ಪ್ಲಸ್ ಹದಿನೆಂಟು ಇಪ್ಪತ್ತೊಂದು ಮೈನಸ್ ಇಂಟು ಮೈನಸ್ ಪ್ಲಸ್ ಹದಿನೆಂಟು ಇಸ್ ಈಕ್ವಲ್ ಟು ಇಪ್ಪತ್ತೊಂದು ಪ್ಲಸ್ ಹದ್ನೆಂಟನ್ನ ಇನ್ನೊಂದ್ಸಲ ಹಾಗೆ ಬರ್ಕೊಣನು ಇಪ್ಪತ್ತೊಂದಕ್ಕೆ ಹದಿನೆಂಟು ಕೊಡಿಸ್ರಿ ಮೂವತ್ತೊಂಬತ್ತು ಈಜ್ ಈಕ್ವಲ್ ಟು ಮೂವತ್ತೊಂಬತ್ತು ಎಲ್ ಎಚ್ ಎಸ್ ಈಕ್ವಲ್ ಟು ಆರ್ ಎಕ್ ಆರ್ ಎಚ್ ಎಸ್ ಬಂತು ಹಾಗಾದ್ರೆ ಪರೀಕ್ಷಿಸಿದೆ ಅಂತ ನಾವೇನ್ ಮಾಡೋದಕ್ಕೆ ಇಲ್ಲಿ ಬರಿಬೇಕು ಪರೀಕ್ಷಿಸಿದೆ ತಿಳಿತಾ ಎರಡನೇದ್ ನೋಡ್ರಿ ಇದ್ರೊಳಗ ಮತ್ತೇನು ಎರಡನೇದು ಎರಡನೇ ಇದೇ ನಿತಿ ಎಸ್ ಈಕ್ವಲ್ ಟು ನೂರ ಹದಿನೆಂಟು ಬಿಜಿಕ್ವಲ್ ಟು ಇಪ್ಪತ್ತೈದು ಎ ಮೈನಸ್ ಆಫ್ ಮೈನಸ್ ಬಿಕ್ವಲ್ ಟು ಎ ಪ್ಲಸ್ ಬಿ ಹೌದಾ ಸೇಮ್ ಪ್ರೊಸೀಜರ್ ಇಲ್ಲೇನು ಕೂಡ ನೂರ ಹದಿನೆಂಟು ನೂರ ಹದಿನೆಂಟು ಮೈನಸ್ ಮೈನಸ್ ಆಫ್ ನೂರ ಇಪ್ಪತ್ತೈದು ಈಸ್ ಈಕ್ವಲ್ ಟು ನೂರ ಹದಿನೆಂಟು ಪ್ಲಸ್ ನೂರ ಇಪ್ಪತ್ತೈದು ನೂರ ಹದಿನೆಂಟು ಮೈನಸ್ ಇಂಟು ಮೈನಸ್ ಪ್ಲಸ್ ನೂರ ಇಪ್ಪತ್ತೈದು ಇಸ್ಕ್ವಲ್ ಟು ನೂರ ಇಪ್ಪತ್ತೈದು ಹೌದಾ ನೂರ ಇಪ್ಪತ್ತೈದು ಪ್ಲಸ್ ನೂರ ಹದಿನೆಂಟು ಈಗ ಮತ್ತೆ ಇಲ್ಲಿ ಉಲ್ಟಾ ಪಲ್ಟಾ ಬರ್ಕೊಂಡೆ ಅಂತ ಕನ್ಫ್ಯೂಸ್ ಆಗ್ಬಾಡ್ರಿ ನನ್ನ ಇದನ್ನ ಫಸ್ಟ್ ಗೆ ಬರ್ಕೊಂಡೆ ಈ ಕಡೆ ಸೆಕೆಂಡ್ ಬರ್ಕೊಂಡೆ ಏನ್ ಪ್ರಾಬ್ಲಮ್ ಇಲ್ಲ ನೂರ ಹದಿನೆಂಟಕ್ಕೆ ನೂರ ಇಪ್ಪತ್ತೈದನ ಕುಡಿಸ್ರಿ ಎರಡ್ ನೂರ ನಲ್ವತ್ ಮೂರ ಬರ್ತಾ ಇಲ್ಲಿನೂ ಕೂಡ ಉತ್ರಿ ಎಷ್ಟು ಬರ್ತಾ ಎರಡ್ ನೂರ ನಲ್ವತ್ ಮೂರ ಬರ್ತಾ ಹಾಗಾದ್ರೆ ಇಲ್ಲಿ ಏನ್ ಮಾಡಿದ್ವಿ ಪರೀಕ್ಷಿಸಿದೆ ಹೌದಾ ನೆಕ್ಸ್ಟ್ ಮೂರನೇದ್ ಮೂರನೇದ್ ಮೂರನೇದು ಮೂರನೇದೇನೈತಂದ್ರ ಎಸ್ ಈಕ್ವಲ್ ಟು ಎಪ್ಪತ್ತೈದು ಬಿ ಬಿಕ್ವಲ್ ಟು ಎಂಬತ್ನಾಕ್ ಎಸ್ ಈಕ್ವಲ್ ಟು ಎಪ್ಪತ್ತೈದು ಬಿ ಬಿಕ್ವಲ್ ಟು ಎಂಬತ್ನಾಲ್ಕು ಸೇಮ್ ಕ್ವಶನ್ ಬರ್ಕೋರಿ ಸಾರಿ ಸೇಮ್ ನಿಯಮವನ್ನ ಬರ್ಕೋರಿ ಮತ್ತ ಮತ್ತದ್ರೊಳಗ್ ವ್ಯಾಲ್ಯೂ ಇನ್ಸರ್ಟ್ ಮಾಡ್ರಿ ಅಂದ್ರ ವ್ಯಾಲ್ಯೂಗಳನ್ನ ಹಾಕ್ರಿ ಮೈನಸ್ ಆಫ್ ಮೈನಸ್ ಏಟಿ ಫೋರ್ ಈಸ್ ಈಕ್ವಲ್ ಟು ಎಪ್ಪತ್ತೈದು ಪ್ಲಸ್ ಎಂಬತ್ನಾಕು ಹೌದಾ ಎಪ್ಪತ್ತೈದಕ್ಕೆ ಎಂಬತ್ನಾಕ್ ಕುಡ್ರಿ ಎಪ್ಪತ್ತೈದಕ್ಕೆ ಎಂಬತ್ನಾಕ್ ಕುಡಿಸಿ ಐವತ್ತೊಂಬತ್ತು ನೂರ ಐವತ್ತೊಂಬತ್ತು ಈಸ್ ಈಕ್ವಲ್ ಟು ನೂರ ಐವತ್ತೊಂಬತ್ತು ಇಲ್ಲಿನು ಕೂಡ ಪರೀಕ್ಷಿಸಿದೆ ಅಂತ ಬರೀರಿ ಪರೀಕ್ಷಿಸಿದೆ ಇವಾಗ ನೆಕ್ಸ್ಟ್ ನಾಲ್ಕನೇದು ಏನೈಟ್ ಅಂದ್ರ ಎಸ್ ಈಕ್ವಲ್ ಟು ಇಪ್ಪತ್ತೆಂಟು ಎಸ್ ಈಕ್ವಲ್ ಟು ಇಪ್ಪತ್ತೆಂಟು ಬಿ ಬಿಜಿಕ್ವಲ್ ಟು ಹನ್ನೊಂದು ಎ ಆಫ್ ಮೈನಸ್ ಆಫ್ ಎ ಮೈನಸ್ ಬಿ ಈಸ್ ಈಕ್ವಲ್ ಟು ಎ ಪ್ಲಸ್ ಬಿ ಎ ಇಪ್ಪತ್ತೆಂಟು ಮೈನಸ್ ಮೈನಸ್ ಹನ್ನೊಂದು ಈಸ್ ಈಕ್ವಲ್ ಟು ಇಪ್ಪತ್ತೆಂಟು ಪ್ಲಸ್ ಹನ್ನೊಂದು ಇಪ್ಪತ್ತೆಂಟು ಮೈನಸ್ ಇಂಟು ಮೈನಸ್ ಪ್ಲಸ್ ಹನ್ನೊಂದು ಇಜಿಕೊಳ್ ಇಪ್ಪತ್ತೆಂಟು ಪ್ಲಸ್ ಹನ್ನೊಂದು ಇಪ್ಪತ್ತೆಂಟಕ್ಕೆ ಹನ್ನೊಂದು ಕೂಡಸ್ರಿ ಮೂವತ್ತೊಂಬತ್ತು ಮೂವತ್ತೊಂಬತ್ತು ಇಸಿ ಕೊಲ್ಟು ಮೂವತ್ತೊಂಬತ್ತು ಉತ್ತರನೂ ಕೂಡ ಇಲ್ಲಿ ಏನು ಬಂತು ಸಮ ಬಂತು ಹಾಗಾದ್ರೆ ಪರೀಕ್ಷಿಸಿದೆ ಪರೀಕ್ಷಿಸ್ರಿ ಅಂದರ ಹಾಗಾಗಿ ನಾವು ಪರೀಕ್ಷಿಸಿದೆ ಅಂತ ಏನ್ ಮಾಡ್ಬೇಕು ಫೈನಲ್ಗೆ ಬರಿಬೇಕು ತಿಳಿತಲ್ಲ ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆ ಏನೈತೆ ಅಂದ್ರ ಮುಂದಿನ ಹೇಳಿಕೆಗಳು ಸರಿಯಾಗುವಂತೆ ಹೆಚ್ಚು ಕಡಿಮೆ ಅಥವಾ ಸಮಚಿಹ್ನೆಗಳನ್ನ ಖಾಲಿ ಬಿಟ್ಟಿರುವ ಸ್ಥಳದಲ್ಲಿ ತುಂಬಿರಿ ಇಲ್ಲಿ ನೋಡ್ರಿ ಎರಡು ಪ್ರ ಎರಡು ಇದು ಕೊಟ್ಟಿರ್ತಾರೆ ಇಲ್ಲಿ ಹೆಚ್ಚು ಕಡಿಮೆ ಗ್ರೇಟರ್ ದೆನ್ ಲೆಸ್ ದೆನ್ ಈಕ್ವಲ್ ಟು ಹೌದಾ ಇವಾಗ ನಿಮ್ ಗೊತ್ತಾಗತ್ ನೋಡ್ರಿ ಎ ಏನೈತಿ ಅಂದ್ರ ಮೈನಸ್ ಎಂಟ್ ಮೈನಸ್ ಎಂಟು ಪ್ಲಸ್ ಮೈನಸ್ ನಾಲ್ಕು ಏನೈತಿ ಮೈನಸ್ ಎಂಟು ಮೈನಸ್ ಆಫ್ ಮೈನಸ್ ನಾಲ್ಕು ಇವಾಗ ಮೈನಸ್ ಎಂಟು ಪ್ಲಸ್ ಇಂಟು ಮೈನಸ್ ಮೈನಸ್ ನಾಲ್ಕು ಮೈನಸ್ ಎಂಟಕ್ ಮೈನಸ್ ನಾಲ್ಕು ಕುಡಿಸಿದ್ರ ಮೈನಸ್ ಹನ್ನೆರಡು ಮೈನಸ್ ಎಂಟು ಮೈನಸ್ ಇಂಟು ಮೈನಸ್ ಪ್ಲಸ್ ನಾಲ್ಕು ಒಂದು ಮೈನಸ್ ಐತಿ ಒಂದು ಪ್ಲಸ್ ಐತಿ ಕಳೀತೇವಿ ಎಂಟ್ರಾಗ ನಾಲ್ಕು ಹೋದ್ರ ನಾಲ್ಕು ಈಗ ಮೈನಸ್ ನಾಲ್ಕು ಮೈನಸ್ ಹನ್ನೆರಡು ದೊಡ್ಡದು ಸಣ್ಣದ ಈಗ ಮೈನಸ್ ನಾಲ್ಕು ದೊಡ್ಡದು ಮೈನಸ್ ಹನ್ನೆರಡು ದೊಡ್ಡದು ಮೈನಸ್ ನಾಲ್ಕು ದೊಡ್ಡದು ನೋಡು ಚಿನ್ನೆ ಐನ್ ಹಾಕ್ ಬಿಡ್ಬೇಕು ಯಾವ್ದು ದೊಡ್ಡದೈತಲ್ಲ ಹಿಂಗ ಮೈನಸ್ ಹನ್ನೆರಡು ಮೈನಸ್ ಹನ್ನೆರಡು ನಾಲ್ಕರಕಿನ ಏನೈತಿ ದೊಡ್ಡದೈತಿ ಯಾವ ನಾಕರ್ಕಿನ ಮೈನಸ್ ನಾಲ್ಕರಕಿನ ಮೈನಸ್ ಹನ್ನೆರಡು ಸಣ್ದು ತಿಳಿಯತ್ತೈತಲಾ ಮೈನಸ್ ಹನ್ನೆರಡು ಮೈನಸ್ ನಾಲ್ಕರಕಿನ ಸಣದು ಮೈನಸ್ ಹನ್ನೆರಡು ಸಣದು ಮೈನಸ್ ನಾಲ್ಕು ದೊಡ್ಡದು ಅದಕ್ಕಾಗಿ ಈ ಚಿಹ್ನೆಯನ್ನ ಹಾಕ್ಬೇಕು ತಿಳಿತಲ್ಲ ನೆಕ್ಸ್ಟ್ ಬಿ ನೋಡ್ರಿ ಮೈನಸ್ ಮೂರು ಮೈನಸ್ ಮೂರು ಪ್ಲಸ್ ಏಳು ಮೈನಸ್ ಹತ್ತೊಂಬತ್ತು ಹೌದಾ ಮೈನಸ್ ಹತ್ತೊಂಬತ್ತು ಮತ್ತ ಈ ಕಡೆ ಏನೈತಿ ಹದಿನೈದು ಮೈನಸ್ ಎಂಟು ಪ್ಲಸ್ ಮೈನಸ್ ಒಂಬತ್ತು ನೆಕ್ಸ್ಟ್ ಮೈನಸ್ ಮೂರು ಪ್ಲಸ್ ಏಳು ಮೈನಸ್ ಹತ್ತೊಂಬತ್ತು ಇವಾಗ ಇವೆರಡು ಮೈನಸ್ ಮೈನಸ್ತಾವ್ ಹತ್ತೊಂಬತ್ತಕ್ಕ ಮೂರು ಕುಡಿಸ್ರಿ ಇಪ್ಪತ್ತೆರಡು ಏಳು ಏಳು ಮೈನಸ್ ಇಪ್ಪತ್ತೆರಡು ಇಪ್ಪತ್ತೆರಡರಾಗ ಏಳು ಹೋದ್ರ ಮೈನಸ್ ಹದಿನೈದು ಹೌದಾ ಹದಿನೈದು ಮೈನಸ್ ಎಂಟು ಪ್ಲಸ್ ಇಂಟು ಮೈನಸ್ ಮೈನಸ್ ಒಂಬತ್ತು ಇವಾಗ ಹದಿನೈದು ಮೈನಸ್ ಎಂಟಕ್ಕೆ ಮೈನಸ್ ಒಂಬತ್ತು ಕುಡಿಸ್ರಿ ಮೈನಸ್ ಹದಿನೇಳು ಹದಿನೇಳಾಗುತ್ತಾ ಮೈನಸ್ ಹದಿನೇಳರಾಗ ಮೈನಸ್ ಮೈನಸ್ ಹದಿನೇಳರಾಗ ಹದಿನೈದು ಕೇಳಿರಿ ಮೈನಸ್ ಎರಡು ಹಾಗಾದ್ರೆ ಮೈನಸ್ ಎರಡು ದೊಡ್ಡದು ಮೈನಸ್ ಹದಿನೈದು ದೊಡ್ಡದು ಮೈನಸ್ ಎರಡು ದೊಡ್ಡದು ಮೈನಸ್ ಫಿಫ್ಟೀನ್ ಈಸ್ ಲೆಸ್ ದೆನ್ ಆಫ್ ಮೈನಸ್ ಟು ಮೈನಸ್ ಎರಡರಕ್ಕಿಂತ ಮೈನಸ್ ಹದಿನೈದು ಏನೈತ್ ಪೈಲೆ ಸಣ್ಣದ ಐತಿ ನೆಕ್ಸ್ಟ್ ಮೂರನೇ ಪ್ರಶ್ನೆ ಮೂರನೇ ಪ್ರಶ್ನೆ ಏನೈತೆ ಅಂದ್ರ ಇಪ್ಪತ್ಮೂರು ಮೈನಸ್ ನಲ್ವತ್ತೊಂದು ಪ್ಲಸ್ ಹನ್ನೊಂದು ಇಲ್ಲಿ ಇಪ್ಪತ್ಮೂರು ಮೈನಸ್ ನಲ್ವತ್ತೊಂದು ಮೈನಸ್ ಹನ್ನೊಂದು ಇವಾಗ ಇವೆರಡು ಇಪ್ಪತ್ ಮೂರು ಹನ್ನೊಂದು ಅಹ್ ಧನ ಪೂರ್ಣಾಂಕಗಳದ್ವು ಇಪ್ಪತ್ ಮೂರು ಹನ್ನೊಂದು ಕುಡಿಸ್ರಿ ಮೂವತ್ನಾಕು ಮೂವತ್ನಾಲ್ಕು ಮೈನಸ್ ನಲ್ವತ್ತೊಂದು ಮೂವತ್ನಾಲ್ಕರಾಗ್ ನಲ್ವತ್ತೊಂದು ಕಳಿಯಕ್ ಬರಲ್ಲ ನಲ್ವತ್ತೊಂದ್ರಾಗ ಕಳಿತೀವಿ ಮೈನಸ್ ಏಳು ಆಗುತ್ತೆ ನೆಕ್ಸ್ಟ್ ಇಲ್ಲಿನೂ ಕೂಡ ಇವೆರಡು ಪ್ಲಸ್ ಅದಾವ್ ಇಪ್ಪತ್ ಮೂರು ಸಾರಿ ಮೈನಸ್ ಅದಾವ ಇವೆರಡು ಇದು ಮೈನಸ್ ಐತಿ ಇದು ಮೈನಸ್ ಐತಿ ಹಾಗಾಗಿ ನಾವೇನ್ ಮಾಡ್ತೀವಿ ಕೂಡ ನಲ್ವತ್ತೊಂದಕ್ಕೆ ಹನ್ನಂದ್ ಕುಡ್ಸಿದ್ರ ಮೈನಸ್ ಐವತ್ತೆರಡು ಒಂದು ಪ್ಲಸ್ ಐತಿ ಒಂದು ಮೈನಸ್ ಐತಿ ಕಳಿತೀವಿ ದೊಡ್ಡ ಸಂಖ್ಯೆ ಚಿಹ್ನೆ ಏನೈತಿ ಮೈನಸ್ ಐತಿ ಮೈನಸ್ ಇಪ್ಪತ್ತೊಂಬತ್ತು ಇವಾಗ ಮೈನಸ್ ಇಪ್ಪತ್ತೊಂಬತ್ತು ದೊಡ್ಡದು ಏನು ಮೈನಸ್ ಏಳು ದೊಡ್ಡದು ಮೈನಸ್ ಏಳು ದೊಡ್ಡದು ಹಾಗಾಗಿ ಚಿಹ್ನೆಯನ್ನ ಯಾವ ಕಡೆ ಹಾಕ್ತೀರಿ ಈ ಕಡೆ ಹಾಕ್ತಿರಿ ತಿಳಿತಾ ನೆಕ್ಸ್ಟ್ ನಾಲ್ಕನೇದ್ದು ನಾಲ್ಕನೇದ್ದು ಏನೈತಿ ಅಂದ್ರ ಮೂವತ್ತೊಂಬತ್ತು ಮೈನಸ್ ಮೈನಸ್ ಇಪ್ಪತ್ನಾಕು ಮೈನಸ್ ಹದಿನೈದು ಮೈನಸ್ ಹದಿನೈದು ಎಷ್ಟೈತಿ ಮೈನಸ್ ಹದಿನೈದು ಮತ್ತ ಈ ಕಡೆ ಏನೈತಿ ಮೂವತ್ತಾರು ಹೌದಾ ಮೈನಸ್ ಐವತ್ತೆರಡು ಮೈನಸ್ ಐವತ್ತೆರಡು ಮೈನಸ್ ಆಫ್ ಮೈನಸ್ ಮೂವತ್ತಾರು ಮೈನಸ್ ಆಫ್ ಮೈನಸ್ ಮೂವತ್ತಾರು ಮೂವತ್ತೊಂಬತ್ತು ಮೈನಸ್ ಇಂಟು ಮೈನಸ್ ಪ್ಲಸ್ ಇಪ್ಪತ್ನಾಲ್ಕು ಮೈನಸ್ ಹದಿನೈದು ಇಲ್ಲೊಂದು ಇಲ್ಲೊಂದಿದ್ನ ನೋಡ್ರಿ ಮೂವತ್ತಾರು ಮೈನಸ್ ಐವತ್ತೆರಡು ಮೈನಸ್ ಇಂಟು ಮೈನಸ್ ಪ್ಲಸ್ ಮೂವತ್ತಾರು ಹೌದಾ ಹಾಗಾದ್ರೆ ಇಲ್ಲಿ ಎರಡು ಪ್ಲಸ್ ಇದ್ದಿದ್ದನ್ನ ಇದ್ದನ್ನ ಮೂವತ್ ಎರಡು ಮೈನಸ್ ಇಂಟು ಮೈನಸ್ ಏನಾಗುತ್ತಿಲ್ಲ ಸಾರಿ ಇಲ್ಲಿ ಪ್ಲಸ್ ಐತಿ ಇಲ್ಲೇನೈತಿ ಪ್ಲಸ್ ಐತಿ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತಾ ಹಾಗಾದ್ರೆ ಇವೆರಡು ಏನದವು ಮೈನಸ್ ಅದಾವ ಮೂವತ್ತೊಂಬತ್ತು ಮೈನಸ್ ಇಪ್ಪತ್ನಾಲ್ಕ ಹದಿನೈದು ಕುಡಿಸ್ರಿ ಮೂವತ್ತೊಂಬತ್ತು ಇಪ್ಪತ್ನಾಲ್ಕು ಹದಿನೈದು ಕುಡಸಿರ ಮೂವತ್ತೊಂಬತ್ತು ಮೂವತ್ತೊಂಬತ್ತರಾಗ ಮೂವತ್ತೊಂಬತ್ತು ಹೋದ್ರ ಸೊನ್ನೆ ಇಲ್ಲಿ ಮೂವತ್ತಾರಕ್ ಮೂವತ್ತಾರು ಕುಡಿಸ್ರಿ ಎಪ್ಪತ್ತೆರಡು ಎಪ್ಪತ್ತೆರಡು ಮೈನಸ್ ಐವತ್ತೆರಡು ಎಪ್ಪತ್ತೆರಡ್ರಾಗ ಐವತ್ತೆರಡು ಹೋಗ್ಲಿ ಇಪ್ಪತ್ತು ಹಾಗಾದ್ರೆ ಸೊನ್ನೆ ದೊಡ್ಡದ ಇಪ್ಪತ್ತ್ ದೊಡ್ಡದು ಇಪ್ಪತ್ ದೊಡ್ದು ಸೊನ್ನೆ ದೊಡ್ಡದಲ್ಲ ಇಪ್ಪತ್ ದೊಡ್ದು ತಿಳಿತಾ ನೆಕ್ಸ್ಟ್ ಐದನೇದು ಐದನೇದು ಏನೈತಿ ಅಂದ್ರ ಮೈನಸ್ ಎರಡ್ನೂರ ಮೂವತ್ತೊಂದು ಪ್ಲಸ್ ಎಪ್ಪತ್ತೊಂಬತ್ತು ಪ್ಲಸ್ ಐವತ್ ಈ ಕಡೆ ಏನೈತಿ ಮೈನಸ್ ಮುನ್ನೂರ ಮೂವತ್ತೊಂಬತ್ತು ಮೈನಸ್ ಮುನ್ನೂರ ಮೂವತ್ತೊಂಬತ್ತು ಪ್ಲಸ್ ನೂರ ಐವತ್ತೊಂಬತ್ತು ಪ್ಲಸ್ ಎಂಬತ್ತೊಂದು ಒಂದು ಇವಾಗಿ ಎರಡು ಪ್ಲಸ್ ಅದ ಒಂದ್ ಮೈನಸ್ ಐತಿ ಎರಡ್ ನೂರ ಮೈನಸ್ ಎರಡ್ ನೂರ ಮೂವತ್ತೊಂದು ಎರಡು ಪ್ಲಸ್ ಇದನ್ನ ಏನ್ ಮಾಡಕೋಣನು ಕುಡ್ಸುನು ಎಪ್ಪತ್ತೊಂಬತ್ ಐವತ್ತೊಂದ್ ಕುಡ್ಸ್ರಿ ಪ್ಲಸ್ ನೂರ ಮೂವತ್ತು ಹೌದಾ ಇವಾಗ ಮೈನ ಇದನ್ನ ಒಂದ್ ಪ್ಲಸ್ ಐತಿ ಒಂದ್ ಮೈನಸ್ ಐತಿ ಕಳಿತೇವಿ ದೊಡ್ಡ ಸಂಖ್ಯೆ ಚಿಹ್ನೆ ಏನೈತಿ ಮೈನಸ್ ಐತಿ ಹಾಗಾದ್ರೆ ಎರಡ್ ನೂರ ಮೂವತ್ತೊಂದ್ರಾಗ ನೂರ ಮೂವತ್ ಹೋದ್ರೆ ನೂರ ಒಂದು ತಿಳಿತಾ ಇಲ್ಲೇನಿಲ್ಲ ನಿಮ್ಗ ಮೈನಸ್ ಇದ್ರ ಒಂದ್ ಪ್ಲಸ್ ಒನ್ ಮೈನಸ್ ಇದ್ರ ಕಳಿಬೇಕು ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಇಡ್ಬೇಕು ಅದು ಗೊತ್ತಿರ್ಬೇಕು ನಿಮ್ಗ ಒಂದು ಮೈನಸ್ ಒಂದ್ ಪ್ಲಸ್ ಇದ್ರೆ ಕಳಿಬೇಕು ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಇದ್ರೆ ಅದನ್ನ ಏನ್ ಮಾಡ್ಬೇಕು ಮೈನಸ್ ಇವಾಗ ಇಲ್ಲಿ ನೋಡ್ರಿ ಮೈನಸ್ ಮುನ್ನೂರ ಮೂವತ್ತೊಂಬತ್ತು ಇವೆರಡು ಪ್ಲಸ್ ಅದಾವು ಕೂಡ ಎಷ್ಟಾಗತ್ತ ಪ್ಲಸ್ ಎರಡ್ನೂರ ನಲ್ವತ್ತು ಒಂದು ಪ್ಲಸ್ ಐತಿ ಒಂದ್ ಮೈನಸ್ ಐತಿ ಕಳಿತೇವಿ ಸೇಮ್ ಆಸ್ ಇಟ್ ಇಸ್ ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಐತಿ ಮೈನಸ್ ಇರೋದ್ರಿಂದ ಮೈನಸ್ ಮುನ್ನೂರ ಐವತ್ತೊಂಬತ್ತು ಹಾಗಾದ್ರೆ ಮೈನಸ್ ನೂರ ಒಂದ್ ದೊಡ್ಡದು ಮೈನಸ್ ನೂರ ಐವತ್ತೊಂಬತ್ತು ದೊಡ್ಡದು ಋಣಾತ್ಮಕ ಚಿಹ್ನೆ ಇದ್ದಾಗ ಸಂಖ್ಯೆ ಹೆಂಗ್ ದೊಡ್ಡದಾಗತ್ತ ಹಂಗ ಸಣ್ಣದಾಗತ್ತ ಸಂಖ್ಯೆ ಹೆಂಗ ಇರ್ತದ ಏನು ದೊಡ್ಡದ ಹಾಗಾದ್ರೆ ದೊಡ್ಡದು ಯಾವ್ದಿಲ್ಲ ಮೈನಸ್ ನೂರ ಒಂದು ಮೈನಸ್ ನೂರ ಒಂದು ಮೈನಸ್ ನೂರ ಐವತ್ತೊಂಬತ್ತರಕ್ಕಿಂತ ಏನು ದೊಡ್ಡದು ಅಂತ ನಾವಿಲ್ಲಿ ಬರಿಬೇಕು ತಿಳಿತಲ್ಲ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಏನೈತೆ ಒಂದು ನೀರಿನ ತೊಟ್ಟಿಯು ಒಂದು ನೀರಿನ ತೊಟ್ಟಿಯು ಒಳಭಾಗದಲ್ಲಿ ಮೆಟ್ಟಿಲುಗಳಿವೆ ಒಂದು ನೀರಿನ ತೊಟ್ಟಿಗೆ ಒಳಭಾಗದಾಗ ಏನದವು ಮೆಟ್ಲದವು ಕೋತಿಯಂದು ಮೇಲ್ಗಡೆಯ ಮೆಟ್ಟಿಲಿನ ಮೇಲೆ ಅಂದ್ರ ಮೊದಲ ಮೆಟ್ಟಿಲು ಕುಳಿತಿದೆ ಕೋತಿ ಏನ್ ಮಾಡೈತಿ ಕೋತಿ ಅಂದ್ರ ಮಂಗ ಮಂಗ ಏನ್ ಮಾಡೈತಿ ಮೊದಲನೇ ಮೆಟ್ಟಿಲ ಮೇಲೆ ಕುಳಿತೈತಿ ನೀರಿನ ಮಟ್ಟವು ಒಂಬತ್ತನೇ ಮೆಟ್ಟಿಲಿನಲ್ಲಿದೆ ಮೊನ್ನೆ ಮೆಟ್ಲಕ್ ನೀರಿಲ್ಲ ಒಂಬತ್ತನೇ ಮೆಟ್ಲಕ್ ಏನೈತಿ ನೀರೈತಿ ಕೋತಿಯು ಮೂರು ಮೆಟ್ಟಿಲುಗಳು ಕೆಳಗೆ ಜಿಗಿದು ಎರಡು ಮೆಟ್ಟಿಲು ಹಿಂದಕ್ಕೆ ಜಿಗಿಯುತ್ತೆ ಎಷ್ಟು ಜಿಗಿತಗಳಲ್ಲಿ ಅದು ನೀರಿನ ಮಟ್ಟವನ್ನ ತಲುಪುತ್ತ ಇಲ್ಲ ಕೋತಿ ಜಿಗಿತ್ತೈತಿ ಸುಮ್ನ ಕುಂತಲ್ ಕುಂದ್ರಲ್ಲ ಅದು ಕೋತಿ ಏನಾದ್ರು ಕೋತಿ ಕೆಲಸ ಜಿಗಿಯುದ ಹೌದಾ ಹಾಗಾದ್ರೆ ಈ ಕೋತಿ ಏನ್ ಮಾಡೈತಿ ಮೊದಲನೇ ಮೆಟ್ಲಿ ಕುಂತೈತಿ ನೀರು ಒಂಬತ್ತನೇ ಮೆಟ್ಲಿಗೆ ಐತಿ ಹಾಗಾದ್ರ ಅದು ಏನ್ ಮಾಡತ್ತ ಮೂರನೇ ಮೆಟ್ಲಿಗ್ ಜಿಗಿತೈತಿ ಎರಡ್ ಮೆಟ್ಲ ಹಿಂದಕ್ ಬರ್ತೈತಿ ಹಂಗಂದ್ರ ಎಷ್ಟು ಜಿಗಿತಗಳಲ್ಲಿ ಅದು ನೀರಿನ ಮಟ್ಟವನ್ನ ತಲುಪತ್ ಅನ್ನೋದನ್ನ ನಾವ್ ಏನ್ ಮಾಡ್ಬೇಕಿಲ್ಲಿ ಕಂಡಿಡಿಬೇಕು ಹಾಗಾದ್ರೆ ಇಲ್ಲಿ ನೋಡ್ರಿ ಮೊದಲನೇ ಜಿಗಿತ ಮೊದಲನೇ ಜಿಗಿತ ಮೊದಲನೇ ಜಿಗಿತವನ್ನ ನಾವ್ ಹೆಂಗ್ ಕಂಡು ಇಡ್ತೇವಿ ಒಂದು ಪ್ಲಸ್ ಮೂರು ಒಂದೇ ಮೆಟ್ಲ ಕುಂತಿತ್ತು ಮೂರ್ ಮೆಟ್ಲ ಜಿಗಿತು ಎಷ್ಟ್ ಬಂತು ನಾಲ್ಕು ಮೆಟ್ಟಿಲುಗಳು ನಾಲ್ಕು ಮೆಟ್ಟಿಲುಗಳು ನೆಕ್ಸ್ಟ್ ಎರಡನೇ ಜಿಗಿತ ಎರಡನೇ ಜಿಗಿತ ನೀವು ಬರ್ಕೋರಿ ಇದನ್ನ ನಾನು ಇಡ್ತೇನೆ ಫೋರ್ ಮೈನಸ್ ಟು ಯಾಕ ಎರಡು ಮೆಟ್ಲ ಏನ್ ಮಾಡ್ತ ಹಿಂದಕ್ ಬಂತ ಹಾಗಾದ್ರೆ ಎರಡು ಮೆಟ್ಟಿಲುಗಳು ನೆಕ್ಸ್ಟ್ ಮೂರನೇ ಜಿಗಿತ ಮೂರನೆಯ ಜಿಗಿತ ಮೂರನೇ ಜಿಗಿತಕ್ಕೆ ಏನ್ ಮಾಡತ್ತ ಎರಡು ಪ್ಲಸ್ ಮೂರು ಮೂರು ಎರಡು ಐದು ಐದು ಮೆಟ್ಟಿಲುಗಳು ನೆಕ್ಸ್ಟ್ ನಾಲ್ಕನೇ ಜಿಗಿತ ನಾಲ್ಕನೆಯ ಜಿಗಿತ ನಾಲ್ಕನೇ ಜಿಗಿತಕ್ಕೆ ಏನಾಗುತ್ತಾ ಐದು ಮೈನಸ್ ಎರಡು ಯಾಕ ಮತ್ತೆ ಎರಡು ಮೆಟ್ಲ ಹಿಂದಕ್ಕೆ ಹೋಗುತ್ತದ ಅಂದ್ರ ಮೂರು ಮೆಟ್ಟಿಲುಗಳು ನೆಕ್ಸ್ಟ್ ಐದನೇ ಜಿಗಿತ ಐದನೇ ಜಿಗತ್ತ ಏನ್ ಮಾಡುತ್ತಿದ್ದ ಮೂರು ಪ್ಲಸ್ ಮೂರು ಯಾಕೆ ಮೂರನೇ ಮೆಟ್ಲಕ್ ಇರ್ತದ ಮತ್ತ ಮೂರ್ ಮೆಟ್ಲ ಮುಂದ್ ಹೋಗುತ್ತ ಮೂರು ಮೂರು ಆರು ಆರನೇ ಮೆಟ್ಲಕ್ ಬಂತು ನೆಕ್ಸ್ಟ್ ಆರನೇ ಜಿಗಿತಕ್ ಆರನೇಯ ಜಿಗಿತ ಆರನೇ ಜಿಗಿತಕ್ ಏನಾಗುತ್ತ ಎರಡ್ ಮೆಟ್ಲ ಹಿಂದಕ್ ಹೋಗುತ್ತ ಆರು ಮೈನಸ್ ಎರಡು ನಾಕು ಮೆಟ್ಟಿಲುಗಳು ನೆಕ್ಸ್ಟ್ ಏಳನೇ ಜಿಗಿತ ಏಳನೇ ಜಿಗಿತಕ್ ಏನಾಗುತ್ತ ನಾಲ್ಕು ಮೆಟ್ಲ ಇರುತ್ತ ಹೌದಾ ಮೂರ್ ಮೆಟ್ಲ ಮುಂದಕ್ ಹೋಗುತ್ತಾ ನಾಲ್ಕು ಮೂರು ಏಳು ಮೆಟ್ಟಿಲುಗಳು ನೆಕ್ಸ್ಟ್ ಎಂಟನೇ ಜಿಗಿತ ಎಂಟನೇ ಜಿಗಿತ ಎಂಟನೇ ಜಿಗಿತಕ್ಕೆ ಏನ್ ಮಾಡುತ್ತಿಲ್ಲ ಐದು ಪ್ಲಸ್ ಮೂರು ಎಂಟನೇ ಜಿಗಿತಕ್ಕ ಐದು ಪ್ಲಸ್ ಮೂರು ಐದು ಮೂರು ಎಂಟು ಎಂಟು ಮೆಟ್ಟಿಲುಗಳಿಗೆ ಬಂತು ಹತ್ ಈಗ ಏನಾಯ್ತ ಎಂಟನೇ ಜಿಗಿತಕ್ಕ ಏಳು ಮೈನಸ್ ಸಾರಿ 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 ಇಲ್ಲಿ ನೋಡ್ರಿ ಏಳು ಮೆಟ್ಲ ಬಂದಿತ್ತ ಅದ ಇಲ್ಲಿ ತಪ್ಪು ಮಾಡಿತ್ ನೋಡ್ರಿ ಏಳು ಮೆಟ್ಲಕ್ ಬಂದಿತ್ತು ಎರಡು ಮೆಟ್ಲ ಏನಾಗುತ್ತೆ ಅದು ಹಿಂದ ಹೋಗುತ್ತಾ ಏಳು ಎರಡು ಏಳರಾಗ ಎರಡು ಹೋದ್ರ ಐದು ಮೆಟ್ಟಿಲುಗಳು ಎಷ್ಟ್ ಮೆಟ್ಟಿಲುಗಳು ಐದು ಮೆಟ್ಟಿಲುಗಳು ಒಂಬತ್ತನೇ ಜಿಗಿತಕ್ ಏನಾಗತ್ ನೋಡ್ರಿ ಒಂಬತ್ತನೇ ಜಿಗಿತದಾಗ ಐದನೇ ಮೆಟ್ಲಕ್ ಐತಿ ಪ್ಲಸ್ ಮೂರ್ ಮೆಟ್ಲ ಜಿಗಿತೈತಿ ಅಂದ್ರೆ ಎಂಟು ಮೆಟ್ಟಿಲುಗಳು ಹೌದಾ ಹತ್ತನೇ ಜಿಗಿತಕ್ಕ ಎಷ್ಟ ಜಿಗಿಬೇಕು ನೋಡ್ರಿ ಅದ ಪಾಪ ಹೌದಿಲ್ಲ ಹತ್ತನೇ ಜಿಗಿತಕ್ಕ ಎಷ್ಟು ಅಹ್ ಇಲ್ಲೇ ಐದು ಮೂರು ಐದಗಿತ ಐದು ಮೂರು ಎಂಟು ಎಂಟು ಮೈನಸ್ ಎರಡು ಅಂದ್ರ ಆರನೇ ಮೆಟ್ಲು ಬಂತು ಇವಾಗ ಹನ್ನೊಂದನೇ ಜಿಗಿತಕ್ ಏನಾಗುತ್ತ ಹನ್ನೊಂದನೆಯ ಜಿಗಿತ ಆರು ಪ್ಲಸ್ ಮೂರು ಆರು ಮೂರು ಒಂಬತ್ತು ಇವಾಗ ಬಂತದ ಮಂಗೆ ಮಂಗೆ ಏನ್ ಮಾಡ್ತ ಒಂಬತ್ತನೇ ಮೆಟ್ಲು ಹನ್ನೊಂದನೇ ಸಲ ಜಿಗಿಯುದಕ್ಕೆ ಹನ್ನೊಂದನೇ ಮೆಟ್ಲು ಸಿಗುತ್ತದಕ್ ಅಂದ್ರ ನೀರಿರುವ ಕಡೆ ಏನ್ ಮಾಡ್ತು ಕೋತಿ ಬಂತು ಅದು ಒಂಬತ್ತನೇ ಮೆಟ್ಟಿಲು ಅಂದ್ರೆ ನೀರಿರುವ ಮೆಟ್ಟಿಲು ಬರಕ ಎಷ್ಟು ಸಲ ಜಿಗಿತು ಹನ್ನೊಂದು ಸಲ ಜಿಗಿತು ತಿಳಿತಲ್ಲ ನೆಕ್ಸ್ಟ್ ಇಲ್ಲ ನೋಡ್ರಿ ಇಲ್ಲೇ ಸಂಖ್ಯಾ ರೇಖೆ ಮೇಲೆ ನಿಮ್ಗೆ ಏನ್ ಮಾಡೈತಿ ತೋರ್ಸೈತಿ ಮೊನ್ನೆ ಮೆಟ್ಲು ಇತ್ತು ಜಿಗಿತು ಮತ್ತ ಬಂತು ಈ ಸಂಖ್ಯಾ ರೇಖೆಯನ್ನ ಸ್ವಲ್ಪ ಏನ್ ಮಾಡ್ರಿ ವಿಡಿಯೋನ ಪಾಸ್ ಮಾಡಿ ತಿಳ್ಕೊರಿ ಅಲ್ಲಿ ಏನು ಹಿಂದೆ ಲೆಕ್ಕ ಬಿಡಿಸಿದ್ನಲ್ಲ ನಾನು ಅದರದ ಏನಿದು ಸಂಖ್ಯಾ ರೇಖೆ ತಿಳಿತಾ ನೆಕ್ಸ್ಟ್ ಇಲ್ಲಿ ನೀರು ಕುಡಿದ ನಂತರ ಅದು ಹಿಂದಕ್ಕೆ ಬರಬೇಕಿದೆ ಇದಕ್ಕಾಗಿ ಪ್ರತಿ ಬಾರಿಯೂ ಅದು ನಾಲ್ಕು ಮೆಟ್ಟಿಲು ಮೇಲಕ್ಕೆ ಮತ್ತು ಎರಡು ಮೆಟ್ಟಿಲು ಕೆಳಗೆ ಜಿಗಿಯುತ್ತದೆ ಎಷ್ಟು ಜಿಗಿತಗಳಲ್ಲಿ ಅದು ಮೇಲಿನ ತುದಿಯು ಮೆಟ್ಟೈಲ್ ತಲುಪುತ್ತ ಅದು ಎಷ್ಟನೇ ಜಿಗಿತಕ್ಕೆ ತನ್ನ ಮೇಲಿನ ತುದಿಗೆ ಬರ್ತೈತೆ ಅನ್ನೋದನ್ನ ನಾವೇನ್ ಮಾಡ್ಬೇಕು ಇಲ್ಲಿ ಕಂಡಿಡಬೇಕು ಸೇಮ್ ಮೊದಲನೇ ಜಿಗಿತ ಇಲ್ಲಿನೂ ಕೂಡ ಮೊದಲ ಜಿಗಿತ ಮೊದಲ ಜಿಗಿತ ಮೊದಲ ಜಿಗಿತ ಈಜಿಕೊಳ್ತು ಒಂಬತ್ತು ಮೈನಸ್ ನಾಲ್ಕು ಯಾಕ ನಾಕ್ ಮೆಟ್ಲು ಏನ್ ಮಾಡ್ಬೇಕು ಮೇಲಕ್ ಹೋಗ್ಬೇಕು ಪ್ರತಿ ಬಾರಿ ಮೇಲಕ್ ಹೋಗದ ಅಂದ್ರೆ ಹಿಂದಕ್ ಅದು ನೀರಿನ ಕಡೆ ಐತೆ ಅದ್ರ ಮೇಲೆ ಹೋಗಬೇಕಲ್ಲಾಗ ಅಂದ್ರ ಮೈನಸ್ ನಾಲ್ಕು ಅಂದ್ರೆ ಎಷ್ಟನೇ ಮೆಟ್ಲು ಐದನೇ ಮೆಟ್ಲು ಐದನೇ ಮೆಟ್ಟಿಲು ನೆಕ್ಸ್ಟ್ ಇವಾಗ ಎರಡನೇ ಜಿಗಿತ ಎರಡನೇ ಜಿಗಿತ ಏನಾಗುತ್ತ ಐದು ಪ್ಲಸ್ ಎರಡು ಐದು ಎರಡು ಏಳು ಏಳನೆಯ ಮೆಟ್ಟಿಲು ಹೌದಾ ನೆಕ್ಸ್ಟ್ ಮೂರನೇ ಜಿಗಿತ ಮೂರನೇ ಜಿಗಿತದಾಗ ಏನಾಗುತ್ತೆ ಇದು ಮೂರನೇ ಜಿಗಿತದಾಗ ಏಳು ಮೈನಸ್ ನಾಲ್ಕು ಏಳರಾಗ ನಾಲ್ಕು ಹೋದ್ರ ಮೂರು ಮೂರನೇ ಮೆಟ್ಟಿಲು ನೆಕ್ಸ್ಟ್ ನಾಲ್ಕನೇ ಜಿಗಿತ ನಾಲ್ಕನೆಯ ಜಿಗಿತ ನಾಲ್ಕರಾಗ ನಾಲ್ಕನೇ ಜಿಗಿತಕ್ ಬಂತದ ಅಂದ್ರ ಮೂರು ಪ್ಲಸ್ ಎರಡು ಐದನೇ ಮೆಟ್ಟಿಲು ಮೂರು ಪ್ಲಸ್ ಎರಡು ಐದನೇ ಮೆಟ್ಟಿಲು ನೆಕ್ಸ್ಟ್ ಐದನೇ ಜಿಗಿತ ಐದನೇ ಜಿಗಿತ ಐದನೇ ಜಿಗಿತದಾಗ ಐದು ಮೈನಸ್ ನಾಲ್ಕು ಐದ್ರಾಗ ನಾಲ್ಕು ಹೋದ್ರ ಒಂದು ಒಂದನೇ ಮೆಟ್ಟಿಲು ಪಾಪ ಇಲ್ಲಿನೂ ಕೂಡ ಐದು ಸಲ ಜಿಗದಿಂದ ಏನ್ ಮಾಡ್ತದ ಒಂದೇ ಮೆಟ್ಲಕ್ಕ ಬಂತು ಮೊದಲು ಒಂಬತ್ತು ಸಲ ಹನ್ನೊಂದು ಸಲ ಜಿಗದಿ ಏನ್ ಮಾಡಿತ್ತು ನೀರದ್ದಲ್ಲಿ ಹೋಗಿತ್ತು ಹೊಳ್ಳಿ ರಿಪೀಟ್ ಬರಕೆ ಏನ್ ಮಾಡ್ತು ಐದು ಸಲ ಜಿಗದ್ ಮೊದಲನೇ ಮೆಟ್ಟಿಲಿಗೆ ಬಂದಿತು ಹಾಗಾದ್ರೆ ಆದ್ದರಿಂದ ನೀವೇನ್ ಬರಿಬೋದು ಮಂಗವು ಹಿಂತಿರುಗಲು ಐದು ಜಿಗಿತವನ್ನು ತೆಗೆದುಕೊಂಡಿತು ಅಂತ ಬರಿಬೇಕು ತಿಳಿತಲ್ಲ ನೆಕ್ಸ್ಟ್ ಕೆಳಗೆ ಚಲಿಸಿದ ಮೆಟ್ಟಿಲುಗಳ ಸಂಖ್ಯೆಯನ್ನ ಋಣಪೂರ್ಣಾಂಕದಿಂದ ನೋಡ್ರಿ ಕೆಳಗ್ ಚಲಿಸಿದ್ದ ಋಣ ಪೂರ್ಣಾಂಕ ಅಂತ ಮತ್ತ ಮೇಲ್ ಚಲಿಸಿದ ಮೆಟ್ಟಿಲುಗಳ ಸಂಖ್ಯೆಯನ್ನ ಧನ ಪೂರ್ಣಾಂಕದಿಂದ ಸೂಚಿಸಿದ್ರೆ ಭಾಗ ಒಂದು ಮತ್ತು ಭಾಗ ಎರಡರಲ್ಲಿನ ಅದರ ಚಲನೆಯನ್ನು ಮುಂದಿನ ಮುಂದಿನವುಗಳಲ್ಲಿ ಪೂರ್ಣಗೊಳಿಸಿ ಮುಂದಿನ ಇಲ್ಲಿ ಪ್ರಶ್ನೆ ಅದಾವ ಹೆಂಗಪ್ಪ ಅಂದ್ರ ಮೈನಸ್ ಮೂರು ಪ್ಲಸ್ ಎರಡು ಮೈನಸ್ ಮೂರು ಪ್ಲಸ್ ಎರಡು ಮೈನಸ್ ಇಲ್ಲಿ ಎಷ್ಟು ಬರ್ತ ಗೊತ್ತಿಲ್ಲ ಈಸ್ ಈಕ್ವಲ್ ಟು ಮೈನಸ್ ಎಂಟು ಅಂತ ಹೌದಾ ಈಗ ಮೈನಸ್ ಮೂರು ಪ್ಲಸ್ ಎರಡು ಮೈನಸ್ ಎಂಟು

ಪ್ಲಸ್ ಎರಡು ಮೈನಸ್ ಮೂರು ಪ್ಲಸ್ ಎರಡು ಈಕ್ವಲ್ ಟು ಮೈನಸ್ ಎಂಟು ಈ ಹನ್ನೊಂದು ಸುತ್ತುಗಳನ್ನ ನಾವಿಲ್ಲಿ ಏನ್ ಮಾಡ್ಬೇಕು ಬರಿಬೇಕು ಅವಾಗ ಎಷ್ಟು ಬರುತ್ತೆ ಮೈನಸ್ ಎಂಟ್ ನೆಕ್ಸ್ಟ್ ಬಿ ಬಿ ಪ್ರಶ್ನೆ ಏನೈತೆ ಅಂದ್ರೆ ನಿಮ್ಮ ಟೆಕ್ಸ್ಟ್ ಬುಕ್ ತಗೋರಿ ಟೆಕ್ಸ್ಟ್ ಬುಕ್ ಐತಿ ನೋಡ್ರಿ ಏನಂದ್ರೆ ಫೋರ್ ಮೈನಸ್ ಟು ಪ್ಲಸ್ ಈಜ್ ಟು ಮೊತ್ತವು ಮೈನಸ್ ಇದು ಎಂಟು ಮೆಟಿಲು ಕೆಳಗೆ ಇಳಿದದ ಸೂಚಿಸುತ್ತದೆ ಬಿ ಎಲ್ಲಿ ಎಂಟು ಆದರೆ ಇದು ಏನನ್ನ ಸೂಚಿಸುತ್ತ ಇದು ಏನನ್ನ ಸೂಚಿಸುತ್ತ ಅನ್ನೋದನ್ನ ನಾವೇನ್ ಇಲ್ಲಿ ಬರಿಬೇಕು ನೀವು ಟೆಕ್ಸ್ಟ್ ಬುಕ್ ತಗೋರಿ ಟೆಕ್ಸ್ಟ್ ಬುಕ್ ತಗೊಂಡು ಈ ಪ್ರಶ್ನೆಯನ್ನ ಏನ್ ಮಾಡ್ರಿ ಬರ್ಕೋರಿ ಯಾವುದು ಈ ಈಗ ಬಿ ಪ್ರಶ್ನೆಯನ್ನ ಹಾಗಾದ್ರೆ ಫೋರ್ ಮೈನಸ್ ಎರಡು ಪ್ಲಸ್ ನಾಲ್ಕು ಮೈನಸ್ ಎರಡು ಪ್ಲಸ್ ನಾಲ್ಕು ಮೈನಸ್ ಎರಡು ಪ್ಲಸ್ ನಾಕ್ ಮೈನಸ್ ಎರಡು ಈಕ್ವಲ್ ಟು ಎಂಟು ಹಾಗಾದ್ರೆ ಇಲ್ಲಿ ಏನ್ ಬರ್ಕೋಬೇಕು ನೀವು ಆದ್ದರಿಂದ ಬಿ ಯಲ್ಲಿನ ಮೊತ್ತ ಬಿ ಯಲ್ಲಿನ ಮೊತ್ತ ಎಂಟು ಬಿ ಯಲ್ಲಿನ ಮೊತ್ತ ಎಂಟು ಎನ್ನುವುದು ಮಂಗವು ಮೇಲೇರಲ್ಲೂ ಎಂಟು ಜಿಗಿತವನ್ನ ತೆಗೆದುಕೊಂಡಿದೆ ಎಂದು ಸೂಚಿಸುತ್ತದೆ ಬಿ ಎಲ್ಲಿನ ಮೊತ್ತ ಎಂಟು ಐತೆ ಇದು ಎಂಟು ಏನನ್ನ ಸೂಚಿಸುತ್ತ ಇದು ಎಂಟು ಏನನ್ನ ಸೂಚಿಸುತ್ತಂದ್ರ ಆ ಕೋತಿ ಆ ಮಂಗ ಅದೇನ ಮೆಟ್ಲವನ್ನ ಮೇಲೆ ಏರಾಕ್ ತಗೊಂಡು ಅಂತ ಜಿಗಿತ ಅಂತ ಹೇಳಿ ಏನ್